ಇಲ್ಲ ಸರ್, ನಾನು ನಾವು ತುಂಬಾನೇ ಕಷ್ಟಪಟ್ಟು ಬೆಳೆದವಳು, ತುಂಬಾನೇ ಲೈಫ್ ಒಳಗ ಕಳ್ಕೊಂಡು ಅಷ್ಟು ತಮ್ಮ ನಾನು ಅಂದ್ರೆ ತುಂಬಾನೇ ಸ್ಟ್ರಗಲ್ ನಮ್ ಜೀವನ. ತರಕಾರಿಯನ್ನು ಕೂಡ ಮಾರಿ ನಾನು ಅದೇ ಊರೊಳಗೆ ಫಸ್ಟ್ ಬಂದಕ್ಕೆ ಅಂದ್ರೆ ಯಾವ್ದು ಕೆಲ್ಸ ಕೇಳಲ್ಲ, ನಮ್ಮ ದುಡಿದು ಅಷ್ಟು ಕಷ್ಟಪಟ್ಟು ಬೆಳೆದವಳು, ಇವತ್ತಿನವರೆಗೂ ಈ ತರ ಒಂದು ದೊಡ್ಡ ಪೋಸ್ಟಿಗೆ ಬಂದಿನಂದ್ರೆ ತುಂಬಾನೇ ಹೆಮ್ಮೆ ಪಡ್ತಾರ ಎಷ್ಟೊಂದ್ ಜನ. ಹಲೋ ಗೆಳೆಯರೇ, ನಮಸ್ಕಾರ. ನಾನು ನಿಮ್ಮ ದೇವರಾಜ್ ಕನ್ನಡ್, ಭಾರತದ ಅತಿದೊಡ್ಡ ಎಜುಕೇಶನ್ ಪ್ಲಾಟ್ಫಾರ್ಮ್ ಅನ್ಅಕಾಡೆಮಿ ಸ್ವಾಗತ. ಇವತ್ತಿಗೆ ನಮ್ ಜೊತೆ ಆನ್ಲೈನ್ ಇಂಟರ್ವ್ಯೂನಲ್ಲಿ ಬರ್ತಾ ಇರುವಂತ ಅತಿಥಿ ಅಂದ್ರೆ ಯಶೋಧ ಹೊಸೂರ್ ಅವರು. ಇವರು 2014 KS ಎಕ್ಸಾಮಿನೇಷನ್ ಅಲ್ಲಿ ಹೈದರಾಬಾದ್ ಕರ್ನಾಟಕ 8ನೇ ರ್ಯಾಂಕ್ ನೊಂದಿಗೆ ಸೆಲೆಕ್ಟ್ ಆಗಿರ್ತಾರೆ. ಈಗ ACCT ಆಗಿ ಅವರು ಕಾರ್ಯವನ್ನು ಸಹಿತ ನಿರ್ವಹಿಸ್ತಾ ಇದ್ದಾರೆ. ಇದಲ್ಲದೆ ಅವರು 2004 ಗೌರ್ಮೆಂಟ್ ಟೀಚರ್ ಆಗಿ ಸೆಲೆಕ್ಷನ್ ಆಗಿರ್ತಾರೆ, 2010 PDO ಆಗಿ ಸೆಲೆಕ್ಷನ್ ಆಗಿರ್ತಾರೆ, 2015 ಮೊರಾರ್ಜಿ ದೇಸಾಯಿ ಎಕ್ಸಾಮಿನೇಷನ್ ಕೂಡ ಅವರು ಕ್ರ್ಯಾಕ್ ಮಾಡಿರ್ತಾರೆ, ಮತ್ತು SDFDA ಎಕ್ಸಾಮಿನೇಷನ್ ಕೂಡ ಪಾಸ್ ಮಾಡಿದಂತ ಇವರು ನೆಟ್ ಸ್ಲೆಟ್ ಎಕ್ಸಾಮಿನೇಷನ್ ಗಳನ್ನು ಕೂಡ ಕ್ಲಿಯರ್ ಮಾಡಿಕೊಂಡಿರ್ತಾರೆ. ಹೀಗೆ ಇವರ ಒಂದು ಸಾಧನೆ, ತುಂಬಾನೇ ಒಂದು ಬಡ ಕುಟುಂಬದಿಂದ ಬಂದಂತ ಇವರು ತುಂಬಾನೇ ಒಂದು ಸ್ಟ್ರಗಲ್ ಇಂದ ಮುಂದುವರಿತಾರೆ, ಹಾಗೂ ಅವರ ಒಂದು ಸಾಧನೆಯನ್ನ ಕೈಗೊಳ್ತಾರೆ. ಅವರ ಲೈಫ್ ಜರ್ನಿ ಹಾಗೂ ಅವರು ನೀಡಿದಂತ ಸಲಹೆ ಸೂಚನೆಗಳನ್ನ ತಿಳ್ಕೊಳಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಏನ್ ಹೇಳ್ಬೇಕಂತಂದ್ರೆ, SK10 ಅನ್ನುವಂತ ಒಂದು ರೆಫರಲ್ ಕೋಡ್ ಅನ್ನ ತಾವು ಅನ್ಅಕಾಡೆಮಿ ಪೇಡ್ ಸಬ್ಸ್ಕ್ರಿಪ್ಷನ್ ಮತ್ತು ಅನ್ಅಕಾಡೆಮಿ ಪ್ಲಸ್ ಕೋರ್ಸ್ ಅನ್ನ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಯೂಸ್ ಮಾಡಿದ್ದೆ ಆದ್ರೆ ತಮಗೆ 10% ಡಿಸ್ಕೌಂಟ್ ಸಿಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಗೆಳೆಯರೇ, ಬನ್ನಿ ಅವರಿಂದ ಸಲಹೆಗಳನ್ನ ಪಡೆದುಕೊಳ್ಳೋಣ ಮತ್ತು ನಮ್ಮ ಗುರಿಗಳನ್ನ ಅತ್ಯಂತ ಬೇಗ ಮುಟ್ಟೋಣ. ನಮಸ್ಕಾರ ಮೇಡಮ್, ವೆಲ್ಕಮ್ ಟು ಅನ್ಅಕಾಡೆಮಿ. ನಮಸ್ತೆ ಸರ್, ತಮಗೂ ಕೂಡ. ಪ್ರಾರಂಭದಲ್ಲಿ ತಮಗೆ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸಕ್ಕೆ ನಾವು ಇಷ್ಟಪಡ್ತೇವೆ. ತಮ್ಮ ಬಿಜಿ ಶೆಡ್ಯೂಲ್ ನಲ್ಲಿ ಕೂಡ ಫ್ರೀ ಟೈಮ್ ಮಾಡಿಕೊಂಡು ನಮ್ಮ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಸಹಾಯವನ್ನ ಮಾಡೋಕೆ ಮತ್ತು ಸಲಹೆಗಳನ್ನ ನೀಡೋಕೆ ತಾವು ಬಂದಿದ್ದೀರಿ. ತುಂಬಾ ಧನ್ಯವಾದಗಳು ಮೇಡಮ್. ಓಕೆ ಸರ್, ತಮಗೂ ಕೂಡ ಧನ್ಯವಾದಗಳು. ಅನ್ಅಕಾಡೆಮಿಯಿಂದ ನನ್ನ ಒಂದು ಅನಿಸಿಕೆಗಳನ್ನ ಎಲ್ರಿಗೂ ಕೂಡ ಮುಂದಿನವರಿಗೆ ತಿಳಿಸ್ಲಿಕ್ಕೆ ಮತ್ತ ಅವರ ಒಂದು ಪ್ರಿಪರೇಷನ್ಗೆ ಇದೊಂದು ಸಣ್ಣ ಹೆಲ್ಪ್ ಆದ್ರೂ ನನಗೆ ಖುಷಿ ಆಗ್ತದೆ ಸರ್. ತಮ್ಮ ಈ ಎಲ್ಲಾ ಸಾಧನೆಗಳಿಗೂ ತಮಗೆ ಕಂಗ್ರಾಚ್ಯುಲೇಷನ್ಸ್ ಕೂಡ ಹೇಳಕ್ ನಾವು ಇಷ್ಟಪಡ್ತಾ ಇದ್ದೇವೆ ಮೇಡಮ್. ವೆರಿ ವೆರಿ ಕಂಗ್ರಾಚ್ಯುಲೇಷನ್ಸ್. ಥ್ಯಾಂಕ್ ಯು ಸರ್, ತಮಗೆ ಧನ್ಯವಾದಗಳು. ಮೇಡಮ್, ಮೊದಲನೇದಾಗಿ ತಮ್ಮ ಬಾಲ್ಯ ಹಿನ್ನೆಲೆ ಮತ್ತು ಹುಟ್ಟೂರಿನ ಬಗ್ಗೆ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ನೀಡಿ ಮೇಡಮ್. ಓಕೆ ಸರ್, ನಂದು ಗದಗ್ ಜಿಲ್ಲೆ ಸುರಟೂರ್ ಅಂತ ಒಂದು ಗ್ರಾಮ ಸರ್, ಹಳ್ಳಿ ಗದಗ್ ಜಿಲ್ಲೆ ಗದಗ್ ತಾಲೂಕು. ಅಲ್ಲಿ ನನ್ನ ತಂದೆ ಚಂದ್ರಪ್ಪ ಹೊಸೂರ್ ಅಂತ, ನನ್ನ ತಾಯಿ ಚಂಪಾವತಿ ಹೊಸೂರ್ ಅಂತ. ನನ್ನ ತಂದೆ ಒಬ್ಬ ರೈತರಾಗಿದ್ರು ಸರ್, ಆಮೇಲೆ ನನ್ನ ತಾಯಿ ಅಂಗನವಾಡಿ ಶಿಕ್ಷಕಿ. ನಾನು ತಂದೆಯನ್ನ ಏಳನೇ ತರಗತಿ ಇಲ್ಲದಾಗಿ ಕಳೆದುಕೊಂಡೆ ಸರ್. ನನ್ನ ತಂದೆ ಹಾರ್ಟ್ ಅಟ್ಯಾಕ್ ಆಗಿ ತೀರಿಸ್ಕೊಂಡ್ರು. ನಂತರ ನನ್ನ ತಾಯಿನೇ ನನ್ನೆಲ್ಲ ಬೆಳೆಸಿದ್ದು ಅಂಗನವಾಡಿ ಶಿಕ್ಷಕಿಯಾಗಿ. ಆಮೇಲೆ ನಾನು ಫಸ್ಟ್ ಅಲ್ಲೇ ಗೌರ್ಮೆಂಟ್ ಸ್ಕೂಲ್ ಅಲ್ಲೇ ಓದಿದ್ದು ಸರ್, ಮೊದಲು ನಮ್ಮೂರಲ್ಲೇ. ಆಮೇಲೆ ಏನ್ ಮಾಡಿದ್ರು, ಹಾಸ್ಟೆಲ್ ಇದೆ ಸ್ವಲ್ಪ ಒಂದೆರಡು ವರ್ಷ ಮೇಳ ವಿದ್ಯಾಪೀಠ ಅಂತ. ನಮ್ ತಂದೆಯವ್ರು ತೀರ್ಕೊಂಡ್ಮೇಲೆ ನನಗೆ ಮತ್ತೆ ಮರಳಿ ನನ್ನ ಊರಿಗೆ ಹೋಗಿ ಅಲ್ಲೇ ಗೌರ್ಮೆಂಟ್ ಹೈಸ್ಕೂಲ್, ನಮ್ಮ ಊರಿನ ಶಾಲೆ ತುಂಬಾ ಚೆನ್ನಾಗಿದೆ ಸರ್, ಹೈಸ್ಕೂಲು ಸರ್ಕಾರಿ ಪ್ರೌಢಶಾಲೆ, ಅಲ್ಲಿ ಓದಿದೆ ಸರ್ ನಾನು. ಆಮೇಲೆ 10th ಅಲ್ಲಿ ಪಾಸ್ ಆದೆ. ಅದಾದ ನಂತರ ಆರ್ಟ್ಸ್ ತೆಗೆದುಕೊಂಡು ಅಲ್ಲೇ ನಮ್ಮ ಊರಿನ 3 ಕಿಲೋಮೀಟರ್ ದೂರದಲ್ಲಿ ಶಿರಹಟ್ಟಿ ಅಂತ ಇದೆ ಸರ್, ಶಿರಹಟ್ಟಿ ಅದು ಒಂದು ತಾಲೂಕ್ ಪ್ಲೇಸ್. 80% ಆಯ್ತು ಸರ್. ನೆಕ್ಸ್ಟ್ ಆರ್ಟ್ಸ್ ತೆಗೆದುಕೊಂಡು ನಾನು ಮತ್ತೆ ಪಿ ಯು ಸಿ ಮುಗಿಸಿದೆ. ಪಿ ಯು ಸಿ ಒಳಗು 82% ಆದ್ಮೇಲೆ ನಾನು TCH ಮಾಡಿದೆ ಸರ್. TCH ಆದ್ಮೇಲೆ 2004 ನಾನು ಟೀಚರ್ ಆಗಿ ಜಾಯ್ನ್ ಆದೆ ಸರ್, ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ಬಳ್ಳಾರಿ ಜಿಲ್ಲೆಯಲ್ಲಿ. ಅದಾದ ನಂತರ ನಾನು ಎಲ್ಲ ಎಕ್ಸ್ಟರ್ನಲ್ ಆಗಿ ಮಾಡ್ಕೊಂಡೆ BA ಬಾಹ್ಯವಾಗಿ, BA ಅನ್ನ ನಂತರ BEd ಅನ್ನ ಬಾಹ್ಯವಾಗಿ KSOU ನಲ್ಲಿ ಮಾಡ್ಕೊಂಡೆ ಸರ್. ನಂತರ ನಾನು ಬಾಹ್ಯವಾಗಿ MA ಅನ್ನು ಕೂಡ ಮಾಡ್ಕೊಂಡೆ. ಮತ್ತೆ ನೆಟ್ ಮತ್ತು ಸ್ಲೆಟ್ ಅನ್ನ ಕ್ಲಿಯರ್ ಮಾಡ್ಕೊಂಡು ಮೊದಲಿಂದ ನಾನು ಯಾವಾಗ್ಲೂ ಮೊದಲಿಂದ ಹೈಸ್ಕೂಲ್ ಇಂದನೂ ತುಂಬಾನೇ ಓದ್ತಾನೆ ಇದ್ದೆ ನಾನು ಒಟ್ಟಾರೆ ಕಾಂಪಿಟೇಷನ್ ಎಕ್ಸಾಮ್ಗಂತ. ಹಾಗಾಗಿ ಮೊದಲಿಂದಲೂ ನನಗೆ ಓದು ಒಂಥರ ಹವ್ಯಾಸ, ಒಂದ್ ಭಾರಿ ಖುಷಿ ಕೊಡುವಂತ ಹವ್ಯಾಸ ಸರ್ ನಂಗೆ ಓದು ಅನ್ನೋದು. ಅದಾದ್ಮೇಲೆ ಮತ್ತೆ 2004 ಟೀಚರ್ ಆದಾಗ್ಯೂ ಕೂಡ ಒಂದು ಒಳ್ಳೆಯ ಹೊಸಪೇಟೆಯಲ್ಲೇ ಟೀಚರ್ ಆಗಿದ್ದೆ. ಒಳ್ಳೆಯ ವಾತಾವರಣ ಇತ್ತು ಶಾಲೆ ಒಳಗ, ಮಕ್ಕಳು ಎಲ್ಲ ನನ್ ತುಂಬಾನೇ ಒಳ್ಳೆ ಮಕ್ಕಳು ನಮ್ಮ ಶಾಲೆ ಮಕ್ಕಳು. ಅದಾದ ನಂತರ ಸಾಯಂಕಾಲ ಬಂದು ನಾನು ಓದ್ತಿದ್ದೆ. ಅದಾದ್ಮೇಲೆ ಮತ್ತೆ 2004 ನಾನು
ಫೋರ್ ನಲ್ಲಿ ಟೀಚರ್ ಆದ್ಮೇಲೆ 2010 ಅಲ್ಲಿ ಪಿಡಿಒ ಎಕ್ಸಾಮ್ ಬರದೆ ಬಳ್ಳಾರಿ ಜಿಲ್ಲೆಯಲ್ಲಿ, ಅಲ್ಲೇ ಸಿಕ್ತು ಮತ್ತೆ ನನಗೆ ಬೈಲೋದಿಗೆರೆ ಅನ್ನೋ ಊರಿನಲ್ಲಿ. ಅದಾದ ನಂತರ ಮತ್ತೆ ನಾನು ಪ್ರಿನ್ಸಿಪಲ್ ಎಕ್ಸಾಮ್ ಅನ್ನ ಬರದೆ ಸರ್. ಅದಾದ್ಮೇಲೆ ಅಲ್ಲೇ ಕೊಪ್ಪಳ ಜಿಲ್ಲೆಯೊಳಗೆ ಗಂಗಾವತಿಯಲ್ಲಿ ನಾನು ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡಿದೆ. ಅದಾದ ನಂತರ 2014 ಬ್ಯಾಚ್ ಕೆ ಎಸ್ ಎಕ್ಸಾಮ್ ಬರದೆ, ಅದಾದ್ಮೇಲೆ ಎಸಿ ಕಮರ್ಷಿಯಲ್ ಟ್ಯಾಕ್ಸ್ ಆಗಿ ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ನಲ್ಲಿ ಜಿಎಂ ಅಭ್ಯರ್ಥಿಯಾಗಿ ಸೆಲೆಕ್ಷನ್ ಆಗಿ ಈಗ ಹುಬ್ಬಳ್ಳಿಯಲ್ಲಿ ವಾಣಿಜ್ಯ ಇದು LGST ಆಫೀಸ್ 320 ಅಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಸರ್. ವೆರಿ ನೈಸ್ ಮೇಡಮ್, ತುಂಬಾನೇ ಇನ್ಸ್ಪಿರೇಷನಲ್ ಆಗಿದ್ದೀರಿ ತಾವು. ತಮ್ಮ ರೀತಿಯಾಗಿ ತುಂಬಾ ಒಂದು ಬ್ಯಾಕ್ ಗ್ರೌಂಡ್ ಮತ್ತು ಬೇರೆ ಬೇರೆ ರೀತಿಯಿಂದಾನು ಕಷ್ಟವನ್ನ ಅನುಭವಿಸ್ತಾ ಇರುವಂತ ಸ್ಟೂಡೆಂಟ್, ತಮ್ಮ ಒಂದು ಜರ್ನಿ ನಿಜವಾಗ್ಲೂ ಒಂದು ಇನ್ಸ್ಪಿರೇಷನಲ್ ಆಗಿದೆ ಮೇಡಮ್. ತಮ್ಮ ಈ ಎಲ್ಲಾ ಒಂದು ಇನ್ಸ್ಪಿರೇಷನಲ್ ಜರ್ನಿಯಲ್ಲಿ ಸುಮಾರು 6 ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಗಳನ್ನ ಮತ್ತು ನೆಟ್ ಸ್ಲೆಟ್ ಎಕ್ಸಾಮಿನೇಷನ್ ಗಳನ್ನು ಕೂಡ ತಾವು ಕ್ಲಿಯರ್ ಮಾಡಿದಿರಿ. ಹಾಗೆ ಎಷ್ಟೇ ಕಷ್ಟಕರವಾಗಿದ್ರು ಕೂಡ ತಾವು ಓದ್ಬಿಟ್ಟು ಹಲವಾರು ಡಿಗ್ರಿಗಳಲ್ಲೂ ಕೂಡ ಒಳ್ಳೆ ರ್ಯಾಂಕ್ ಗಳನ್ನ ಪಡೆದುಕೊಂಡಿದ್ದೀರಿ. ತಮಗೆ ನಿಜವಾಗ್ಲೂ ಹೀಗೆ ಇನ್ಸ್ಪಿರೇಷನ್ ಏನ್ ಕಾರಣ ಆಯ್ತು ಮೇಡಮ್? ತಮಗೆ ಒಂದು ಇನ್ಸ್ಪಿರೇಷನ್ ಅಂತ ಯಾವುದು ಒಂದು ಘಟನೆ ಆಗಿರ್ಬೋದು ಅಥವಾ ವ್ಯಕ್ತಿ ಆಗಿರ್ಬೋದು ಮೇಡಮ್? ತಮಗೆ ಸರ್ ಮೊದಲೇ ಇನ್ಸ್ಪಿರೇಷನ್ ನನ್ನ ತಂದೆ ಸರ್, ಒಂದ್ ಒಳ್ಳೆಯ ಕನಸನ್ನ ಬಿಟ್ಟಿದ್ರು ಸರ್ ಅವ್ರು ನನಗೆ ಮೊದ್ಲಿಂದ. ನಮ್ ತಂದೆ ಬಹಳ ಆಶಾವಾದಿಯಾಗಿದ್ರು ಸರ್, ದ್ರಾಕ್ಷಿಯನ್ನ ಬೆಳೆದವ್ರು ಇಡೀ ಊರಿಗೆ ಅಂದ್ರೆ ಆಗದು ಎಂದು ಕೈ ಕಟ್ಟಿ ಕುಳಿತಾರೆ, ಸಾಗದು ಕೆಲಸವು ಮುಂದೆ ಅನ್ನೋ ರಾಜ್ಕುಮಾರ್ ಡೈಲಾಗ್ ನಂತ ಅವರು ಒಂದು ದ್ರಾಕ್ಷಿಯನ್ನ ಬೆಳೆದು ಇಡೀ ಫೇಮಸ್ ದ್ರಾಕ್ಷಿ ಬೆಳೆಗಾರ ಸರ್ ನಮ್ ತಂದೆ. ತುಂಬಾ ಕಷ್ಟಜೀವಿ ಅವರ ಒಂದು ನನಗ ಮಾಡೆಲ್. ತಂದೆ ಒಂದು ಕನಸಾಗಿತ್ತು ನನ್ನ ಒಂದು ಉನ್ನತ ಅಧಿಕಾರಿ ಮಾಡ್ಬೇಕಂತ. ಹಂಗಾಗಿ ನಮ್ಮನೆಯೊಳಗ ನಮ್ಮ ಆಲ್ರೆಡಿ ನಮ್ ಚಿಕ್ಕಪ್ಪರು ಇದ್ರು ಸರ್ವಿಸ್ ಮೆನ್ ಆಗಿ ಕೆ ಎಸ್ ಆಫೀಸರ್ ಆದ್ರು. ಬಟ್ ನನಗ್ ಮೊದ್ಲಿಂದ ನಮ್ ತಂದೆನೆ ಬೀಜ ಬಿತ್ತವ್ರು, ಒಂದು ಕನಸನ್ನ ಬಿತ್ತದವ್ರು. ಅದಕ್ಕೆ ನೀರೆರೆದು ಪೋಷಿಸಿ ನಾ ಈ ಒಂದು ಕೆ ಎಸ್ ಮಾಡ್ಲಿಕ್ಕೆ ಮುಖ್ಯ ಕಾರಣ ಆದವ್ರು ನಮ್ಮ ಮನೆಯವ್ರು ಅಂತಾನೆ ಹೇಳ್ಬೋದು ಸರ್. ನಮ್ಮ ಮನೆಯವ್ರ ಮದುವೆ ಆದ್ಮೇಲೆ 2004 ನಮ್ಗ ನಮ್ಮ ಮನೆಯವರು ಟೀಚರ್ ಟೀಚರ್ ಅಲ್ಲ, ಇಬ್ರು ಕೂಡ ಒಂದೇ ಹತ್ರ ಟೀಚರ್ ಇದ್ವಿ. ಇಲ್ಲ ನೀನ್ ಜಾಣದಿ, ನೀನ್ ಓದು, ಮಾತ್ರ ಫುಲ್ ಸಪೋರ್ಟಿವ್ ಆಗಿ ಪ್ರತಿಯೊಂದು ಹಂತದಲ್ಲೂ ಕೂಡ ನನಗೊಂದು ಪ್ರೋತ್ಸಾಹ ನೀಡಿ ಅವ್ರು ನನ್ನ ಒಂದು ಕನಸಿಗೆ ಬೀಜಕ್ಕೆ ಒಂದು ನೀರೆರೆದು ಸಾಕಾರಗೊಳ್ಳಿಕ್ಕೆ ಅವ್ರು ಮುಖ್ಯವಾದಂತಹ ಕಾರಣ ಆದ್ರು ಸರ್. ನಮ್ಮ ತಂದೆ ಮತ್ತೆ ನಮ್ಮ ಮನೆಯವರು ಮತ್ತು ಅಲ್ಲಿ ನನ್ನ ತಾಯಿಯ ತ್ಯಾಗ, ಆಕೆ ಗಟ್ಟಿತನ ಅದ್ ಯಾವತ್ತಿದ್ರು ನನಗೆ ಮಾದರಿನೇ ಸರ್. ನನ್ನ ತಾಯಿ ನಮ್ ತಮ್ಮ ಇದ್ದಾನೆ ಸರ್, ಅವನು ಕೂಡ ಬಹಳ ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್, ಅವನು ಒಳ್ಳೆ ಜಾಬ್ ನಲ್ಲಿದ್ದಾನೆ ಸರ್. ಅವನು ಒಂಥರ ಒಟ್ಟಾರೆ ಒಂದು ಫುಲ್ ನನ್ನ ಕುಟುಂಬ ಅಂದ್ರೆ ಚಿಕ್ಕದ ಕುಟುಂಬ ಸರ್. ನಮ್ ತಮ್ಮ ತಾಯಿ ನಮ್ಮ ಮನೆಯವರು ಇದೆ ಒಂದು ಕುಟುಂಬನೇ ನನಗೆ ಬೆನ್ನೆಲುಬಾಗಿ ನಿಂತು ನಾನು ಏನೇ ಮಾಡ್ಲಿ ಒಂದು ಸಣ್ಣದು ಸರ್ ಇದೆಲ್ಲ ಈ ಒಂದು ಸಣ್ಣ ಇದಕ್ಕ ಒಂದು ಅವರೆಲ್ಲರೂ ಕೂಡ ಕಾರಣಕರ್ತರು ಅಂತಾನೆ ಹೇಳ್ತೀನಿ ಸರ್. ವೆರಿ ನೈಸ್ ಮೇಡಮ್, ತುಂಬಾನೇ ಒಂದು ಸಿದ್ಧತೆ ಹಾಗೂ ತಮ್ಮ ಒಂದು ಫ್ಯಾಮಿಲಿ ಸಪೋರ್ಟ್ ಕೂಡ ಇದೆ. ಹಾಗೆ ತಮ್ಮ ಸಿದ್ಧತೆ ಈ ಪ್ರಯಾಣದಲ್ಲಿ ಯಾವ ರೀತಿಯಾದಂತಹ ತಮ್ಮ ಸಿದ್ಧತೆಯಲ್ಲಿ ಸಾಧ್ಯತೆ ಬಾಧ್ಯತೆಗಳು ಕೆಲವೊಂದು ಬಂದಿರುತ್ತೆ, ಯಾವ ರೀತಿ ತಾವು ಅದನ್ನ ಎದುರಿಸಿ ತಮ್ಮ ಎಕ್ಸಾಮಿನೇಷನ್ಸ್ ಗಳನ್ನ ಕ್ರಿಯರ್ ಮಾಡಕ್ಕೆ ಸಾಧ್ಯ ಆಯ್ತು ಮೇಡಮ್? ಸರ್ ಒಂದ್ ಮಾತೈತಿ ಅಂದ್ರೆ ದಾರಿಯನ್ನ ಹುಡುಕ್ಬೇಕಿಲ್ಲ ನಾವೇ ನಿರ್ಮಿಸ್ಕೋಬೇಕು. ಹಾಗಾಗಿ ನಾನು ಏನಾಗ್ಲಿ ದಾರಿಯನ್ನ ನಾನೇ ದಾರಿಯನ್ನ ನಾವೇ ಕಲ್ಲು ಮುಳ್ಳುಗಳಿದ್ರು ಅವ್ನ ತೆಗೆದು ನಿರ್ಮಿಸ್ಕೋಬೇಕಂತ. ಆತರ ನಾವೇನ್ ಮಾಡಿದ್ವಿ ನನ್ನ ದಾರಿಯನ್ನ ನಾವೇ ನಿರ್ಮಿಸ್ಕೋಬೇಕಂತ ಅಡತರಿಗಳಿರ್ತಾವ ಸರ್. ಒಂದ್ ಎರಡು ಮಕ್ಕಳ ತಾಯಿಯಾಗಿ ಒಂದ್ ಫ್ಯಾಮಿಲಿ ಮತ್ತೆ ಒಂದ್ ಜಾಬ್ ಅನ್ನ ನೀವು ನಿಭಾಯಿಸ್ಕೊಂಡು ಅದ್ರೊಳಗು ಒತ್ತಡ ಪಿಡಿಯೋ ಅಂತ ಒತ್ತಡದ ಜಾಬ್ ನಡುವು ಕೂಡ ನಾನು ಓದ್ಬೇಕಂದ್ರ ಟೀಚರ್ ಆಗಿರ್ಬೋದು ಅವಾಗ ಕೂಡ ಓದಿದೆ. ಪಿಡಿಯೋ ಅಂತ ಒತ್ತಡದ ಜಾಬ್ ನೊಳಗು ಕೂಡ ಓದ್ಬೇಕಂದ್ರೆ ನಮಗೆ ಒಂದ್ ಛಲ ಇರ್ಬೇಕು ಸರ್, ಗುರಿ ಇರ್ಬೇಕು. ಅದಿದ್ದಾಗ ಯಾವ್ದೂ ನಮಗ ಅಡತಡೆ ಅನ್ಸಂಗಿಲ್ಲ, ಅವೆಲ್ಲ ಸವಾಲ್ ಆಗ್ತಾವ ನಮಗ ಅಂದ್ರೆ ಚಾಲೆಂಜ್, ಪ್ರತಿದಿನ ಇಂಪ್ರೂವ್ ಆಗ್ಕೊಂತ ಹೋಗ್ತೀವಿ ಗಟ್ಟಿ. ಅದೇ ಸರ್ ನಿರಂತರ ಪ್ರಯತ್ನನೇ ಮುಖ್ಯ. ಹಾಗಾಗಿ ಹಲವಾರು ಅಡತಡೆ ಬಂದ್ರು ಮನೆಯ ಸಪೋರ್ಟ್ ಇತ್ತಲ್ಲ, ಹಂಗಾಗಿ ನನ್ಗೆ ಯಾವತ್ತು ಅಡತಡೆ ಅನ್ಸ್ಲಿಲ್ಲ. ಯಾವುದೇ ಜಾಬ್ನು ನಾವು ಒತ್ತಡ ಅನ್ಕೊಂಡಿರಲ್ಲ ಸರ್, ನಾ ಚೆನ್ನಾಗಿ ಮಾಡ್ಬೋದು ಒಟ್ಟಾರೆ ಪ್ರಾಮಾಣಿಕವಾಗಿ ಮಾಡಿದ್ರೆ ದೇವ್ರ ನಮ್ ಜೊತೆ ಇರ್ತಾನಂತೆ ಒಂದೈತಿ ಮಾತು. ನೀನ್ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ ದೇವ್ರ ನಿಂಗ್ ಸಹಾಯ ಮಾಡ್ತಾನಂತ. ಹಂಗಾಗಿ ಯಾವುದೇ ಕೆಲಸವನ್ನ ನಾನು ಪ್ರಾಮಾಣಿಕವಾಗಿ ಮಾಡ್ಕೊಂತ ಹೋದೆ ಸರ್. ಎಷ್ಟು ಓದೋದನ್ನು ಕೂಡ ನಾನು ಪ್ರಾಮಾಣಿಕವಾಗಿ ಮಾಡಿದೆ. ಕೆಲಸ ಕೂಡ ನನ್ನ ಮಕ್ಕಳಿಗೆ ನಾನು ಹೇಳ್ಕೊಡೋದ್ರಾಗ ಯಾವತ್ತು ನಾನು ಎಣಿಸ್ಲಿಲ್ಲ ಭೇದವನ್ನ. ನಾನು ನಮ್ಮ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟೆ, ಆ ಮಕ್ಕಳ ಆಶೀರ್ವಾದ. ನಾನ್ ಪಿಡಿಯೋ ಇದ್ದವ್ರು ಕೂಡ ಇವತ್ತಿನವರೆಗೂ ನಾಲ್ಕು ಹಳ್ಳಿ ಜನನು ನನ್ನ ಬಾಳಿಗೆ ಬಹಳ ಪ್ರೀತಿ, ಆ ಒಂದು ಪ್ರೀತಿ, ಅವರೊಂದು ಪ್ರೀತಿ. ಆಮೇಲೆ ಪ್ರಿನ್ಸಿಪಲ್ ಇದ್ದವ್ರು ಕೂಡ ನನ್ನ ಮಕ್ಕಳು ತುಂಬಾನೇ ಒಳ್ಳೆ ಮಕ್ಕಳು. ಆ ಮಕ್ಕಳು
ಹಿಂಗಾಗಿ ಅವರೆಲ್ಲರೂ ಒಂದು ಪ್ರೀತಿ ಇದ್ದಾಗ ನನ್ಗೆ ಕೆಲವೊಂದು ಬರ್ತಾವ ಸರ್ ಜೀವನ ಅಂದ್ಮೇಲೆ ಇರದೆ ಏಳು ಬೀಳು ಒಮ್ಮೆ ಬರ್ತಾವು ಅನೇಕ ಒತ್ತಡಗಳು ಬರ್ತಾವು ಅವನ್ನೆಲ್ಲ ನಾವು ಸವಾಲಾಗಿ ಸ್ವೀಕರಿಸಿ ನಾವೇನ್ ಮಾಡ್ತಿದ್ವಿ ಅದ್ರ ರೆಗ್ಯುಲಾರಿಟಿ ಇತ್ತು ಸರ್ ನನ್ನ ಹತ್ರ ನಿರಂತರವಾದಂತಹ ಪ್ರಯತ್ನ ಅದರಿಂದನೇ ನಾನು ಇದು ಏನಾದ್ರೂ ಮಾಡಿನಂದ್ರ ಆ ಒಂದು ನಿರಂತರ ಪ್ರಯತ್ನದಿಂದನೇ ಮಾಡಿನ ಅಂತಾನೆ ಹೇಳ್ಬೋದು ಸರ್ ಸಮಸ್ಯೆಗಳಂದ್ರೆ ನನ್ನ ಎರಡು ಮಕ್ಕಳಿದ್ವು ಅವು ಚಿಕ್ಕ ಚಿಕ್ಕವಿದ್ವು ಹಿಂಗಾಗಿ ಅವ್ರನ್ನ ಬಿಟ್ಟು ಓದ್ಬೇಕಾಗಿತ್ತು ಬಟ್ ಅವ್ರನ್ನ ಕರ್ಕೊಂಡೆ ನಾನು ಓದಿದೆ ಎಲ್ಲೂ ನಾನು ರಜೆ ಹಾಕ್ದಂಗ ಹೆಚ್ಚಿಗೆ ರಜೆ ಹಾಕಿಲ್ಲ ಎಕ್ಸಾಮ್ ಮಾಡ್ಕೋತೆ ಅವ್ರನ್ನ ಕರ್ಕೊಂಡು ಓದಿದೆ ಸರ್ ನನಗೆ ಅಂತ ಯಾವುದೇ ತೊಂದರೆ ಬರಲಿಲ್ಲ ಕೆಲವೊಂದು ಪಿಡಿ ಒಳಗೆ ನಾನು ಸ್ವಲ್ಪ ನನಗ ಜಾಬ್ ಮಾಡೋದೇ ಸ್ವಲ್ಪ ಇದು ಅನಿಸ್ತು ಸರ್ ಕಷ್ಟ ಆಯ್ತು ಕೆಲವೊಂದು ಆ ಸಿಸ್ಟಮ್ಗೆ ತುಂಬಾನೇ ಇನ್ಸ್ಪಿರೇಷನಲ್ ಆಗಿ ಇದ್ದೀರಿ ಮೇಡಮ್ ತಾವು ನಿಜವಾಗ್ಲೂ ಹಲವಾರು ಒಂದು ಮಹಿಳೆಯರಿಗೆ ಹಾಗೂ ಹಲವಾರು ಸ್ಟೂಡೆಂಟ್ಸ್ ಕೂಡ ಒಂದು ಕೆಟ್ಟದಾದಂತ ಒಂದು ಪರಿಸ್ಥಿತಿಯಿಂದ ಬರ್ತಾ ಇರ್ತಾರೆ ಬಡತನ ಪರಿಸ್ಥಿತಿಯಿಂದ ಬರ್ತಾ ಇರ್ತಾರೆ ಅವರಿಗೆ ತಾವೇ ಒಂದು ಮಾದರಿ ಅಂತಾನೆ ಹೇಳ್ಬಹುದು ಮೇಡಮ್ ನಿಜವಾಗ್ಲೂ ಐ ಆಮ್ ಆಲ್ಸೋ ವೆರಿ ಇನ್ಸ್ಪೈರ್ಡ್ ಬೈ ಯು ನಂತರ ಹಾಗೆ ಎಕ್ಸಾಮಿನೇಷನ್ಸ್ ಗಳನ್ನ ಕ್ಲಿಯರ್ ಮಾಡ್ತಾ ತಮಗೆ ಒಂದು ತಂತ್ರವನ್ನು ಮಾಡಿರ್ತೀರಿ ಎಕ್ಸಾಮಿನೇಷನ್ಸ್ ಗಳನ್ನ ಕ್ಲಿಯರ್ ಮಾಡೋಕೆ ಆ ತಂತ್ರವನ್ನ ನಮ್ಮ ಸ್ಟೂಡೆಂಟ್ಸ್ ಗೆ ಸಲಹೆ ನೀಡಬಹುದಾ ಮೇಡಮ್ ಅದೇ ಸರ್ ಈಗ ಹಾರ್ಡ್ ವರ್ಕ್ ಇನ್ನ ಸ್ಮಾರ್ಟ್ ವರ್ಕ್ ಬೇಕಂತ ಮುಖ್ಯವಾಗಿ ಬೇಕು ಒಂದು ನಂದ ಯಾವತ್ತು ಒಂದ್ ಥಿಯರಿ ಅಂದ್ರೆ ನಾನು ಯಾರ್ದು ನೋಟ್ಸ್ ಅನ್ನ ಓದಿದ್ರೆ ನಮ್ಮದೇ ಆದಂತ ನೋಟ್ಸ್ ಮಾಡ್ಕೋಬೇಕು ಸರ್ ಯಾರ್ದೋ ನೋಟ್ಸ್ ಮೇಲೆ ಡಿಪೆಂಡ್ ಆಗಿ ಓದೋದು ಅಷ್ಟು ಸರಿ ಅನ್ಸೋದಿಲ್ಲ ನನಗೆ ನನ್ನದ ಇದಂದ್ರೆ ನನ್ನದೇ ಆದಂತ ಓನ್ ನೋಟ್ಸ್ ಮಾಡ್ಕೋತಿದ್ದೆ ನಾನು ಓದಿ ಒಂದೊಂದ್ ಲೈನು ಬಿಡದಂಗ್ ಓದ್ತಿದ್ದೆ ಮೊದ್ಲಿಂದ ನನ್ನ ಒಂದು ಹವ್ಯಾಸ ಅದು ಒಂಥರ ಖುಷಿ ಕೊಡ್ತದ ಸರ್ ನನಗ್ ಓದು ಹಾಗಾಗಿ ನನ್ನಂದ್ರೆ ನಾನು ತುಂಬಾನೇ ಪ್ರತಿಯೊಂದು ಲೈನು ಬಿಡದಂಗ್ ಓದಿ ಅದನ್ನ ಏನ್ ಮಾಡ್ತಿದ್ದೆ ನನ್ನದೇ ಆದಂತ ರೀತಿಯೊಳಗೆ ನಾನು ನೋಟ್ಸ್ ಮಾಡ್ಕೋತಿದ್ದೆ ನೀವ್ ಮತ್ತೊಬ್ರು ನೋಟ್ಸ್ ಅಂದ್ರೆ ನೆನಪಿರುವುದಿಲ್ಲ ನಿಮ್ಮದೇ ಆದಂತ ನೋಟ್ಸ್ ಮಾಡ್ಕೊಡ್ರಿ ಎರಡ್ ಮೂರು ಪುಸ್ತಕಗಳನ್ನ ರೆಫರ್ ಮಾಡಿ ಯಾವ್ದಾದ್ರು ಒಳ್ಳೆ ಎರಡು ಪುಸ್ತಕ ರೆಫರ್ ಮಾಡಿ ಸಾಕಿ ನೂರೆಂಟು ಪುಸ್ತಕ ಓದಿ ಅಂದ್ರೆ ನೂರೆಂಟು ಕಡೆ ತೆಗೆದಕ್ಕಿನ್ನ ಒಂದೇ ಪುಸ್ತಕ ಓದ್ಲಿ ಎರಡೇ ಪುಸ್ತಕ ಓದ್ಲಿ ಆಳವಾಗಿ ಓದ್ರಿ ಅಂತ ಹೇಳ್ತೀನಿ ಸರ್ ನಾ ಅಂದ್ರೆ ಮಜ್ಜಿಗೆ ಪೂರ್ತಿ ರಾಮಾಯಣ ಮಾಡ್ದಂಗ ಎಕ್ಸಾಮ್ ಪೂರ್ತಿ ಓದೋದ್ ಬೇಡ ಇರೋದು ಒಂದೇ ಪುಸ್ತಕ ಓದ್ಲಿ ನೀಟ್ ಎರಡೇ ಪುಸ್ತಕ ಓದ್ಲಿ ಡೆಪ್ತ್ ಓದ್ಬೇಕು ಸರ್ ಇನ್ ಡೆಪ್ತ್ ಆಳವಾಗಿ ಅದನ್ನೇ ಚೆನ್ನಾಗಿ ಓದ್ಕೊಳ್ಳಿ ಅರ್ಥ ಆಗುವಂಗೆ ಸುಮ್ನೆ ಮೇಲೆ ಓದೋ ಬರ್ಲಿ ಅರ್ಥ ಆದಂಗ ಓದಿ ನಮ್ಮದೇ ಆದಂತ ಒಂದು ರೀತಿಯೊಳಗ ಅದನ್ನ ನೋಟ್ಸ್ ಮಾಡಿ ಇಟ್ಕೋಬೇಕು ಸರ್ ನೋಟ್ಸ್ ಮಾಡಿ ಇಟ್ಕೊಂಡಾಗ ನಮಗ ನಮ್ಮದೇ ಆದಂತ ನೋಟ್ಸ್ ಏನಾಗ್ತದ ನಮಗೊಂದು ಸ್ಟ್ರೆಂತ್ ಕೊಡ್ತದ ನಮ್ಗೆ ಯಾವುದೇ ಎಕ್ಸಾಮ್ ಒಂದ್ಸರ್ತಿ ಚೆನ್ನಾಗಿ ಓದ್ಬಿಟ್ರ ಕುತ್ಕೊಂಡು ಯಾವ ಎಕ್ಸಾಮ್ಗಾದ್ರೂ ಆ ಬೇಸಿಕ್ ಸರ್ ಅದೆಲ್ಲ ಬೇಸಿಕ್ ಅದೆಲ್ಲ ಮುಂದೆ ನಾವು ಎಲ್ಲದಕ್ಕೋದು ಬುನಾದಿ ಗಟ್ಟಿರ್ಬೇಕು ಸರ್ ಕರೆಕ್ಟ್ ಆಗಿ ನಾವು ಫೌಂಡೇಶನ್ ಹಾಕೋಬೇಕು ಹಂಗಾಗಿ ಸ್ಟಾರ್ಟಿಂಗೇನೆ ತುಂಬಾನೇ ಇಷ್ಟಪಟ್ಟು ಓದ್ರಿ ಅಂತ ಹೇಳೋದು ನಾನು ಕಷ್ಟಪಟ್ಟು ಓದ್ಬೇಡ್ರಿ ಯಾರು ಇಷ್ಟಪಟ್ಟು ಓದ್ರಿ ಹಾಗಾಗಿ ಇಷ್ಟಪಟ್ಟು ನೋಡ್ರಿ ನಾವು ಪ್ರೀತಿಸಿದ ಯಾವಾಗ್ಲೂ ನಮ್ಗೆ ಏನಾಗ್ತದ ಖುಷಿ ಕೊಡ್ತೈತಿ ಹಿಂಗಾಗಿ ಅಂತ ಹೇಳುದು ಹಿಂಗಾಗಿ ಹಂಗ ಓದಿದ್ರ ನಮ್ಗೇನಾಗ್ತದ ಖುಷಿ ಆಗ್ತೈತಿ ಒಟ್ಟಾರೆ ಓದನ್ನೋದು ನಮ್ಮ ಉಸಿರಾಟದಂಗ ಇರ್ಬೇಕು ಸರ್ ನಾವು ದಿನಾ ಉಸಿರಾಡ್ತೀವಿ ಆಮೇಲೆ ದಿನ ಊಟ ಮಾಡ್ತೀವಿ ಹಂಗೆ ಅದು ಒಂದು ಅಯ್ಯೋ ಓದ್ಬೇಕಲ್ಲಪ್ಪ ಅಂತ ಕುಂದ್ರೋದಲ್ಲ ನಾನು ಸಂಜೆ ನಾಲ್ಕಕ್ಕೆ ಬಂದ ತಕ್ಷಣ ಶಾಲೆಯಿಂದ ಏನು ಓದ್ಲಿಲ್ಲ ಅಂದ್ರೆ ಅವತ್ತು ಸಮಾಧಾನ ಇರ್ತಿರ್ಲಿಲ್ಲ ನನಗೆ ಆತರ ಒಂದು ಖುಷಿಯಾಗಿ ಹೋದ್ರಿ ಇಷ್ಟಪಟ್ಟು ಹೋದ್ರಿ ಮತ್ತೆ ನಾಲೆಜ್ ಇಸ್ ಪವರ್ ಹಾಗಾಗಿ ನಾಲೆಜ್ ಹೋದ್ರಿ ಅದರಿಂದ ನಾಲೆಜ್ ನಮ್ಮನ್ನ ಕೈ ಇಡ್ತದ ನೈ ಜ್ಞಾನೇನ ಸದೃಶ್ಯಂ ಅಂತಾರಲ್ಲ ಜ್ಞಾನಕ್ಕಿಂತ ಮಿಗಿಲಾದದ್ದು ಯಾವ್ದು ಇಲ್ಲ ಸರ್ ಯಾವತ್ತು ನಾವು ಜ್ಞಾನವನ್ನು ಪಡ್ಕೋತೀವಿ ಅದು ನಮಗ ಅದು ನಮ್ಮನ್ನ ಕಾಪಾಡ್ತೈತಿ ಸರ್ ಹೆಂಗ ಧರ್ಮವು ರಕ್ಷಿತ ರಕ್ಷಿತ ಅನ್ನಂಗ ಯಾಕೆ ನಮ್ ಧರ್ಮವನ್ನ ಪಾಲಿಸಿದ್ರೆ ಅದು ನಮ್ಮನ್ನ ಧರ್ಮ ಕಾಪಾಡ್ತಿತ್ತು ಹಂಗ ನಾವು ಜ್ಞಾನವನ್ನ ಗಳಿಸಿದ್ರೆ ಆ ಜ್ಞಾನ ನಮ್ಮನ್ನ ಎಲ್ಲಾ ರಂಗದಲ್ಲೂ ಕಾಪಾಡ್ತಿದೆ ಸರ್ ಓದು ಅಂತಲ್ಲ ನಾವು ಮಾಡುವಂತಹ ಕೆಲಸದಲ್ಲಿ ಕೂಡ ಅದು ನಮ್ಮನ್ನ ಕೈ ಹಿಡಿತದ ಕೆಲಸದಲ್ಲೂ ಒಂದು ನಾಲೆಜ್ ಅನ್ನು ಪಡ್ಕೋಬೇಕು ಓದುವಾಗೂ ನಾಲೆಜ್ ಪಡ್ಕೋಬೇಕು ಎಲ್ಲಾ ಮೂಲಗಳಿಂದ ನಾಲೆಜ್ ಪಡ್ಕೋಬೇಕು ಒಂದ್ ಪೇಪರ್ ಬಿದ್ರು ಅದನ್ನ ಕ್ಯೂರಿಯಾಸಿಟಿಯಿಂದ ಓದುವಂತ ಕ್ಯೂರಿಯಾಸಿಟಿ ಇರ್ಬೇಕು ಸರ್ ನಮ್ಗೆ ಒಂದು ಕುತೂಹಲ ಇರ್ಬೇಕು ಯಾವತ್ತಿದ್ರು ವಿದ್ಯಾರ್ಥಿಗೆ ಮುಖ್ಯವಾಗಿ ಇರ್ಬೇಕಾದದ್ದೇ ಕುತೂಹಲ ಆ ಕುತೂಹಲವನ್ನು ಬೆಳೆಸ್ಕೊಂಡು ಒಂದ್ ಸ್ವಲ್ಪ ಪರಿಶ್ರಮವನ್ನ ಮೈಗೂಡಿಸ್ಕೊಂಡ್ರ ಯಾರಿಗೂ ಯಾವ ಎಕ್ಸಾಮು ಟಫ್ ಯಾವತ್ತು ಅಲ್ಲ ಸರ್ ಎಲ್ರು ಕ್ಲಿಕ್ ಆಗ್ತಾರ ಅಂತ ಹಂಗ್ ಮಾಡ್ದವ್ರು ಪರಿಶ್ರಮದಿಂದ ಬಟ್ ಅದ್ ಇಷ್ಟಪಟ್ಟು ಮಾಡಿದ್ರು ಯಾವತ್ತು ಕ್ಲಿಕ್ ಆಗ್ತಾರೆ ಸರ್ ಓಕೆ ಮೇಡಮ್ ನಂತರ ಪೂರ್ವಭಾವಿ ಪರೀಕ್ಷೆಗೆ ತಾವು ತಯಾರಿಯನ್ನ ಶುರು ಮಾಡ್ತಾರೆ ಕೆ ಎಸ್ ಗೆ ಅವಾಗ ತಮ್ಮ ಸಿದ್ಧತೆಯ ಒಂದು ತಂತ್ರಗಳು ಆಗಿರ್ಬೋದು ತಾವು ಹಾಕೋಂತ ಒಂದು ಟೈಮ್ ಟೇಬಲ್ ಆಗಿರ್ಬೋದು ಯಾವ ರೀತಿಯಾಗಿತ್ತು ಮತ್ತು ನಮ್ಮ ಸ್ಟೂಡೆಂಟ್ಸ್ ಇವಾಗ ಕೂಡ ಸ್ಟಡಿ ಮಾಡ್ತಿರ್ತಾರೆ ಅವರ ಟೈಮ್ ಟೇಬಲ್ ಅಥವಾ ಸಿದ್ಧತೆಯ ಪ್ರಯಾಣ ಯಾವ ರೀತಿಯಾಗಿರ್ಬೇಕು ಅಂತ ಒಂದು ಸಲಹೆ ನೀಡಿ ಮೇಡಮ್ ಅಂದ್ರೆ ನಾನೊಬ್ಬ ವೃತ್ತಿ ಇಲ್ಲಿ ಇದ್ದುದ್ರಿಂದ ವೃತ್ತಿಯೊಂದಿಗೆ ನಾನು ಈ ಒಂದು ಸಿದ್ಧತೆಯನ್ನ ಮಾಡಿಕೊಳ್ಬೇಕಾದಂತ ಅನಿವಾರ್ಯತೆ ಇತ್ತು ಸರ್ ನನಗೆ
ಹಾಗಾಗಿ ಏನಿದ್ರು ಆಫ್ಟರ್ ಡ್ಯೂಟಿ ಅವರ್ಸ್ ಮಾಡ್ತಿದ್ದೆ ನಾನು, ರಜೆ ಹಾಕ್ಬೇಕಾದಂತ ಇದನ್ನು ಬರ್ಲಿಲ್ಲ, ಯಾಕಂದ್ರೆ ನಿರಂತರವಾಗಿತ್ತಲ್ಲ ನಮ್ಮ ಪರಿಶ್ರಮ. ಹಾಗಾಗಿ ಒಟ್ಟಾರೆ ಒಂದು ತಗೊಂಡ್ರೆ ನಿರಂತರವಾಗಿ ಯಾವುದೇ ಒಂದು, ಉದಾಹರಣೆ ಸರ್ ಒಂದು ಸಬ್ಜೆಕ್ಟ್ ತಗೊಂಡ್ರೆ ಏನ್ ಮಾಡ್ತಿದ್ದೆ, ಮುಖ್ಯವಾಗಿ ನಾನು ಎರಡು ಪೇಪರ್ ಓದ್ತಾನೆ ಇದ್ದೆ ಕಂಪಲ್ಸರಿ ದಿನಕ್ಕೆ. ಪೇಪರ್ ಓದ್ತಿದ್ದೆ ಓದ್ತಾ ಇದ್ದೆ, ಓದಿದ ನಂತರ ಇದರೊಂದಿಗೆ ನಾನು ಏನ್ ಮಾಡ್ತಿದ್ದೆ, ಜೊತೆಗೆ ಮತ್ ಬೇರೆ ಬೇರೆ ಆಥರ್ಸ್ ಬುಕ್ಸ್ ತಗೊಂಡು ನನ್ನದೇ ಅಂತ ನೋಟ್ಸ್ ಅನ್ನು ನಾನು ಮಾಡ್ಕೋತಿದ್ದೆ ಸರ್. ಫಸ್ಟ್ ಮಾಡ್ಬೇಕಾದ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಪ್ಪ ಅಂದ್ರೆ, ಓದ್ಬೇಕ ಈಗ ಪ್ರಿಲಿಮ್ಸ್ ಬರಿತಾ ಇರೋರು ಫಸ್ಟ್ ಫಿಫ್ತ್ ಇಂದ ಪಿ ಯು ಸಿ ಟೂ ವರೆಗೂ ಎಲ್ಲ ಇರ್ತಕ್ಕಂತ ಡಿ ಎಸ್ ಸಿ ಆರ್ ಟಿ ಮತ್ತೆ ಎನ್ ಸಿ ಆರ್ ಟಿ ಪುಸ್ತಕವನ್ನು ಓದ್ಬೇಕು ಸರ್, ಮುಖ್ಯವಾಗಿ ಬೇಸಿಕ್ ಕವೆ ನಮಗೆ. ಹಾಗಾಗಿ ಅವನ್ನು ಓದಿ ನಾವೇನ್ ಮಾಡ್ಕೋಬೇಕು ಸರ್, ಮನನ ಮಾಡ್ಕೋಬೇಕು. ಅಲ್ಲಿ ಪ್ರತಿಯೊಂದು ಲೈನ್ಗೂ ಕೂಡ ಒಂದೊಂದು ಕ್ವಶನ್ಸ್ ತಕ್ಕೋಬೇಕು ಸರ್, ಅದೇನಾಗ್ತದ ಬೇಸಿಕ್ ಆಗ್ತೈತಿ. ನಾನು ಅದೇ ಮಾಡಿದ್ದು ಸರ್, ಒಂದ್ ಲೈನ್ಗೂ ಒಂದ್ ಕ್ವಶನ್ಸ್ ಫಿಫ್ತ್ ಇಂದ ಹಿಡಿದು ಫಿಫ್ತ್ ಈಸಿ ಅನ್ಕೋತೀವಿ ನಾವು, ಆದಾಗ್ಯೂ ಒಂದು ಒಂದ್ ಲೈನ್ಗೂ ಒಂದ್ ಕ್ವಶನ್ಸ್ ಇರುವಂಗ, ಒಂದ್ ಲೈನು ಬಿಡದಂಗ ಓದ್ಬೇಕು. ಒಂದ್ ಲೈನ್ಗೂ ಒಂದ್ ಕ್ವಶನ್ ತೆಗೆದಿಟ್ಕೊಂಡು ಫಸ್ಟ್ ಇದು ಮುಗಿಸ್ಬಿಟ್ರೆ ನೆಕ್ಸ್ಟ್ ಹಂತದೊಳಗ ಯಾವ್ದೇ ಒಳ್ಳೆ ಒಳ್ಳೊಳ್ಳೆ ಪುಸ್ತಕ ಇದಾವಲ್ಲ ಅವರು ತಮಗೆ ಯಾವ್ದು ಇಷ್ಟ ಆಗ್ತದೋ, ಮಾರ್ಕೆಟ್ ಒಳಗೆ ನೂರೆಂಟು ಬಿಡಿಸೋ ಇರ್ತಾವ ಸರ್, ಬಟ್ ಎಲ್ಲವನ್ನು ಓದೋದಲ್ಲ. ಒಳ್ಳೊಳ್ಳೆ ಪುಸ್ತಕನ ತೆಗೆದುಕೊಂಡು ಆತರ ಪೊಲ್ಟಿ ನಾನು ಓದಿದ್ದು ಗಂಗಾಧರ ಮತ್ತ ಗಂಗಾಧರಪ್ಪ ಅಂತ, ಆಮೇಲೆ ಇಂಗ್ಲಿಷ್ ಒಳಗೆ ಲಕ್ಷ್ಮೀಕಾಂತ್ ಚೆನ್ನಾಗಿದೆ, ಆಮೇಲೆ ಈ ತರ ಸದಾಶಿವ್ ಆಗಿರ್ಬೋದು, ಹಿಸ್ಟ್ರಿ ಒಳಗೆ ಜಾಗ್ರಫಿ ರಂಗನಾಥ್ ಆಗಿರ್ಬೋದು, ಹಿಂಗ ಒಂದು ಒಳ್ಳೊಳ್ಳೆ ಇದ್ರೊಳಗೆ ಫಿಲಿಮ್ಸ್ ಓದ್ಬೇಕಾದ್ರೆ ಇದೇ ತರ ನಾನು ಅವ್ನ್ ತಗೊಂಡು ಒಂದೊಂದು ಲೈನು ಬಿಡದಂಗ ಓದಿ ಅದನ್ನ ನೋಟ್ಸ್ ಮಾಡ್ಕೋತಿದ್ದೆ. ಆಮೇಲೆ ನೋಟ್ಸ್ ಮಾಡ್ಕೊಂಡು ದಿನ ಅಂತೂ ಪ್ರತಿದಿನ ಏನ್ ತಪ್ಪಿದ್ರು ಪೇಪರ್ ಓದೋದಂತೂ ಬಿಡ್ಲೇಬಾರ್ದು ಸರ್, ಅವನು ನೋಟ್ಸ್ ಮಾಡ್ಕೋಬೇಕು ಮತ್ತೆ ಪೇಪರ್ ಓದಿದ್ದೆ. ಆಮೇಲೆ ಕಟಿಂಗ್ಸ್ ಮಾಡ್ತಿದ್ದೆ ನಾನು ಎಲ್ಲಾ ಒಂದು ಸಂಪಾದಕೀಯನು ಓದ್ತಿದ್ದೆ, ಆಮೇಲೆ ಸಂಪಾದಕೀಯ ಜೊತೆಗೆ ಅವತ್ ಕರೆಂಟ್ ಅಫೇರ್ಸ್ ನ ಪ್ರತಿಯೊಂದು ನಾನು ಓದ್ತಿದ್ದೆ ಸರ್. ನಾನು ಓದಿ ನೋಟ್ಸ್ ಮಾಡ್ಕೋತಿದ್ದೆ ಅಥವಾ ಪೇಪರ್ ಕಟಿಂಗ್ಸ್ ಇಟ್ಕೋತಿದ್ದೆ, ಅವೆಲ್ಲ ನನಗ ಅವನ್ನ ಒಂದ್ ಇಟ್ಕೊಂಡ್ರ ಒಂದು ಚಿತ್ರ ಸಾವಿರ ಶಬ್ದಗಳಿಗೆ ಸಮ ಅಂತಾರಲ್ಲ ಆತರ ಒಂದ್ ಚಿತ್ರವನ್ನ ಯಾರೊಬ್ಬರು ಅಧಿಕಾರಿಯಾಗಿ ರಾಯಭಾರಿಯಾಗಿ ನೇಮಕ ಹೊಂದಿದ್ರು ಅವ್ರ ಫೋಟೋನ ಅಂಟಿಸ್ಕೊಂಡು ಇವತ್ತಿಂದ ರಾಯಭಾರಿಯಾಗಿ ಆದ್ರು, ಯಾರೋ ಒಂದು ಸೆರೆನಾ ವಿಲಿಯಮ್ಸ್ ಯಾವ್ದೋ ಒಂದು ಟ್ರೋಫಿ ಗೆದ್ಲು ಯಾವಾಗ ಗೆದ್ಲು ಅದನ್ನೊಂದು ಫೋಟೋ ಇಟ್ಕೊಂಡ್ರೆ ನಮ್ಗೊಂದು ನೆನಪಿರ್ತದ, ಲಿಂಕ್ ಸಿಸ್ಟಮ್ ಮಾಡ್ಕೊಂಡು ಹೋಗ್ಬೇಕು ಸರ್. ಒಂದು ಮೇನ್ ಕರೆಂಟ್ ಮೇನ್ ಪೇಪರ್ ಓದೋದು, ಮೇನ್ ಓದೋದು ಪೇಪರ್ ಓದೋದು ಆತರ, ಜೊತೆಗೆ ಒಳ್ಳೊಳ್ಳೆ ಪುಸ್ತಕಗಳನ್ನು ಓದಿ ನಮ್ಮದೇ ಆದಂತ ನೋಟ್ಸ್ ಮಾಡ್ಕೊಂಡು ನಾವು ಕರೆಂಟ್ ಅಫೇರ್ಸ್. ನಾನೇನ್ ಮಾಡ್ತಿದ್ದೆ ಸರ್, ಪ್ರತಿದಿನ ತಪ್ಪದಂಗ ಪೇಪರ್ ಓದೋದು, ಮೊದ್ಲಿನ ಮೇಲೆ ಅಂದ್ರೆ ಬೇರೆ ಬೇರೆ ಎಕ್ಸಾಮ್ ಓದಿ ಇದಕ್ಕೆ ಅಂತಲ್ಲ, ಯಾವ ಎಕ್ಸಾಮ್ಗಾದ್ರೂ ಓದಿದ್ದ ನೋಟ್ಸ್ ಅನ್ನ ಮತ್ತೊಮ್ಮೆ ಮತ್ತೊಮ್ಮೆ ಪುನರ್ಮನನ ಮಾಡ್ಕೋಬೇಕು ಸರ್, ರಿಕಾಲ್ ಮಾಡ್ಕೋಬೇಕು. ಎಷ್ಟು ನಾವು ಪುನರ್ಮನನ ಮಾಡ್ತೀವಿ ಮತ್ತೊಮ್ಮೆ ಮತ್ತೊಮ್ಮೆ ಓದ್ತೀವಿ, ಹೆಚ್ಚು ಒಂದು ಏನಾಗ್ತದ ಅಂದ್ರೆ ನಮ್ಮ ಮನಸ್ಸಿನೊಳಗೆ ಉಳಿತದ. ನಾಲ್ಕು ಆಪ್ಷನ್ ಕೊಟ್ಟಾಗ ಕರೆಕ್ಟ್ ಆಗಿ ನಮಗ ಟಿಕ್ ಹಾಕ್ಲಿಕ್ಕೆ ಅದಕ್ಕೆಲ್ಲ ಅನುಕೂಲ ಆಗ್ತದೆ ಸರ್. ಹಾಗಾಗಿ ಆಮೇಲೆ ಸುಮ್ಮನೆ ಬಾಯ್ಪಟ್ ಹಾಕೋದಾಗ್ಲಿ ಅಥವಾ ಈ ತರ ಮಾಡಬಾರ್ದು, ಕರೆಕ್ಟ್ ಆಗಿ ತಿಳ್ಕೋಬೇಕು, ತಿಳ್ಕೊಂಡು ಓದ್ಬೇಕು. ಆಮೇಲೆ ಏನಾದ್ರೂ ಇದ್ರೆ ಮನೆಯೊಳಗ ಬೋರ್ಡ್ ಬರ್ಕೊಂಡು ಹಾಕೋಬೇಕು, ಒಂದ್ ಬಿಟ್ಟು ಎರಡು ಕಡೆ ಕಾಣುವಂಗ, ಪದೇ ಪದೇ ಒಂದ್ ಕಣ್ಣಾಡ್ಸಿದ್ರ ಇಸ್ವಿಗಳನ್ನಾಗ್ಲಿ ಪದೇ ಪದೇ ಕಣ್ಣಾಡ್ಸಿದ್ರ ಅವೇನಾಗ್ತದ ನಮ್ಮ ಮನಸ್ಸಿನೊಳಗೆ ಉಳಿತದ, ಯಾವ್ದೇ ಎಕ್ಸಾಮ್ ಕೂಡ ಹೆಲ್ಪ್ ಆಗ್ತದೆ ಸರ್. ನಂತರ ಈ ತರ ನಾನು ಏನ್ ಮಾಡಿದೆ, ಪ್ರಿಲಿಮ್ಸ್ಗೆ ಅನುಕೂಲ ಆಗೋಂಗ ನಾನು ಪ್ರತಿದಿನ ಪೇಪರ್ ಮತ್ತೆ ಎಂದೂ ತಪ್ಪತಿರ್ಲಿಲ್ಲ. ಆಮೇಲೆ ಬೇರೆ ಬೇರೆ ಎಕ್ಸಾಮ್ ಓದಿದ್ ನನ್ ಫೌಂಡೇಶನ್ ಇದ್ದಿದ್ರಿಂದ ನನಗೆ ಆ ಒಂದು ಬುನಾದಿ ಈ ಒಂದು ಕೆ ಎಸ್ ಪ್ರಿಲಿಮ್ಸ್ಗೆ ತುಂಬಾನೇ ಹೆಲ್ಪ್ ಆಯ್ತು ಸರ್. ನೆಟ್ ಸ್ಲೆಟ್ಗೆ ಓದಿದ್ದಾಗಿರ್ಬೋದು, ಬೇರೆ ಪಿ ಡಿ ಒ ಎಕ್ಸಾಮ್ಗೆ ಓದಿದ್ದಾಗಿರ್ಬೋದು, ಅವೆಲ್ಲ ನನ್ಗೆ ಹೆಲ್ಪ್ ಆಗಿ ಪ್ರಿನ್ಸಿಪಾಲ್ಗೆ ಓದಿದ್ದಾಗಿರ್ಬೋದು, ಅವೆಲ್ಲ ಹೆಲ್ಪ್ ಆಗಿ ಅವೆಲ್ಲ ಕಾರಣ ಆಗಿ ಈ ಪ್ರಿಲಿಮ್ಸ್ಗೆ ಹೆಲ್ಪ್ ಆಯ್ತು ಸರ್. ಹಾಗಾಗಿ ಈ ಓದ್ತಿರುವಂತ ಮಕ್ಕಳು ಯಾವತ್ತು ಧೈರ್ಯಗಿಡಬಾರ್ದು, ಅವ್ರೇನ್ ಮಾಡ್ಬೇಕು ಪ್ರತಿದಿನ ಓದ್ಬೇಕು. ಎಕ್ಸಾಮ್ ಇದ್ದಾಗಷ್ಟೇ ಓದಿದ್ನೆ ಆಮೇಲೆ ಬಿಟ್ನೆ ಯಾವತ್ತು ಹಂಗ್ ಮಾಡ್ಬಾರ್ದು. ಪ್ರತಿದಿನ ಒಂದು ರೆಗ್ಯುಲಾರಿಟಿ, ಎರಡೇ ತಾಸಲ್ಲಿ ಮೂರೇ ತಾಸು ಹೋಗ್ಲಿ ಓದ್ಲಿ, ನಮ್ಗೆ ಇಷ್ಟ ಬಂದಷ್ಟು ಕಾಲ ಖುಷಿಯಾಗಿ ಒಂದು ಟೈಮ್ ಟೇಬಲ್ ಹಾಕೊಂಡು ಒಂದೇ ಜಾಗ ಮಾಡ್ಕೊಂಡು ಅಲ್ಲೇ ಕುತ್ಕೊಂಡು ಪ್ರತಿದಿನ ಒಂದು ತಪಸ್ ಮಾಡ್ದಂಗ ಅವರು ಮಾಡ್ಬೇಕು ಸರ್. ಹಂಗಾಗಿ ಗ್ಯಾರಂಟಿ ಅವರು ಕ್ಲಿಕ್ ಆಗೇ ಆಗ್ತಾರೆ ಸರ್ ಯಾರಾದ್ರೂ, ಅದಕ್ಕೆ ನಾನೇ ಉದಾಹರಣೆ. ವೆರಿ ನೈಸ್ ಮೇಡಮ್, ವೆರಿ ನೈಸ್. ನಂತರ ಮುಖ್ಯ ಪರೀಕ್ಷೆಗೆ ತಾವು ತಯಾರಿಯನ್ನು ಶುರು ಮಾಡ್ತೀರಿ, ಮುಖ್ಯ ಪರೀಕ್ಷೆಗೆ ಯಾವ ರೀತಿಯಾಗಿ ತಾವು ತಯಾರಿಯನ್ನು ಮಾಡ್ಕೊಂಡಿದ್ರಿ ಮೇಡಮ್? ಈಗ ಫಿಲ್ಮ್ಸ್ ಅಂತೂ ರಜೆ ಒಳಗಿತ್ತು ಸರ್, ಆಮೇಲೆ ಅದಾದ್ಮೇಲೆ ಮುಖ್ಯ ಪರೀಕ್ಷೆಗೆ ನಾನು
ರಜೆ ಹಾಕಿದ್ದೆ ಸರ್, ಒಂದ್ 3 ತಿಂಗಳು ಮಾತ್ರ ಅವಾಗೆ ನಾನು ರಜೆ ಹಾಕಿದ್ದು. ರಜೆ ಹಾಕಿ ಧಾರವಾಡ ಸಿದ್ದರಾಮೇಶ್ವರ ಲೈಬ್ರರಿಗೆ ಬಂದೆ ಸರ್. ನಾನು ಧಾರವಾಡದಲ್ಲಿ ಒಂದು ಲೈಬ್ರರಿ ಇದೆ ಸರ್, ಸಿದ್ದರಾಮೇಶ್ವರ ಮಾರ್ಗದರ್ಶಿ ಅಂತ. ಅಲ್ಲಿ ಅವತ್ತು ಒಂದಿನ ನಾನು ಓದಿದ್ದೆ ಪೇಪರ್ ಒಳಗ ಇಲ್ಲೊಂದು ಲೈಬ್ರರಿ ಇದೆ ಅಂತ. ಎರಡು ಮಕ್ಕಳು ಇದ್ದಾಗ ನಮ್ ಮನೆಯೊಳಗೆ ಓದೋದು ತುಂಬಾನೇ ಇದೆ ಅನಿಸ್ತು. ನಮ್ಮ ಮನೆಯವ್ರು ಏನ್ ಮಾಡಿದ್ರು, ಎರಡು ಮಕ್ಕಳು ನಮ್ಮ ತಾಯಿಯವರು ಎಲ್ಲರೂ ಬಂದು ಧಾರವಾಡದೊಳಗ ಒಂದು ಸಣ್ಣದಾದ ಒಂದು ಮನೆ ಮಾಡಿ ದಿನ ನಾನು ಲೈಬ್ರರಿಗೆ ಹೋಗ್ತಿದ್ದೆ ಸರ್. ಬೆಳಿಗ್ಗೆ 6 ಗಂಟೆಗೆ ಲೈಬ್ರರಿಗೆ ಹೋದ್ರೆ ನಮ್ದು 8 ತಿಂಗಳ ಪಾಪು ಇತ್ತು, 7 ತಿಂಗಳ ಪಾಪು ಇತ್ತು ನಮ್ದು ಎರಡನೇದ್ದು. ಲೈಬ್ರರಿಗೆ ಹೋಗಿ ಮತ್ತೆ ಯಾಕಂದ್ರೆ ಬಿಟ್ಟಿರುವಂತ ಪರಿಸ್ಥಿತಿನೂ ಇಲ್ಲ ಪಾಪುನ, ಹಾಗಾಗಿ ನಾನು ಬೆಳಿಗ್ಗೆ 6 ಗಂಟೆಗೆ ಲೈಬ್ರರಿಗೆ ಹೋಗ್ತಿದ್ದೆ. ಮತ್ತೆ ಬಂದು ಮತ್ ನನ್ ಮಗನ್ನು ನೋಡ್ಕೊಂಡು ಮತ್ತೆ 10 ಗಂಟೆ ಆದ್ರೆ ಮತ್ತೆ ಇರೋದಪ್ಪ ಟಿಫನ್ ಮಾಡಿ, ಮತ್ತೆ 2 ಗಂಟೆಗೆ ಬರೋದು ಊಟಕ್ಕೆ, ಮತ್ತೆ 4 ಗಂಟೆ 3 ಗಂಟೆಗೆ ಹೋಗುದು, ಮತ್ತೆ ರಾತ್ರಿ 9:00 ವರೆಗೂ ಓದಿ ಆತರ. ನನಗ್ ಒಟ್ಟಾರೆ ಒಂದ್ ರೆಸ್ಟ್ ತಗೊಳ್ಳೋದು ಮತ್ತೆ ಹೋಗಿ ಓದುದು ರೆಗ್ಯುಲರಿಟಿ ಆಮೇಲೆ ಆತರ ಮಾಡ್ತಿದ್ದೆ ಸರ್. ನನ್ಗ ನಂದು ಆಪ್ಷನಲ್ ಸಬ್ಜೆಕ್ಟ್ ಬಂದ್ಬಿಟ್ಟು ಕನ್ನಡ ಸರ್. ನಾ ಪ್ರೊಫೆಸರ್ ಗೆ ನೆಟ್ಟು ಸ್ಲೆಟ್ಟು ಎಲ್ಲ ಆಗಿತ್ತು. ನಾ ಪ್ರೊಫೆಸರ್ ಗೋಸ್ಕರ ತುಂಬಾನೇ ಆಳವಾಗಿ ನನ್ನ ಕೃಷಿ ಮಾಡಿದ್ರಿಂದ ನನ್ನ ಒಂದು ಕನ್ನಡ ಸಬ್ಜೆಕ್ಟ್ ನಲ್ಲಿ ಎಂಎ ಕೂಡ ಕನ್ನಡನೇ ಆಗಿತ್ತು ಸರ್ ನಂದು. ತುಂಬಾನೇ ಆಳವಾಗಿ ಓದಿದ್ರಿಂದ ನಮಗೆ ತುಂಬಾನೇ ಹೆಲ್ಪ್ ಆಯ್ತು ಸರ್. ಏನ್ ಮಾಡ್ತಿದ್ವಿ ನಾವು ಅಂದ್ರೆ ನೋಟ್ಸ್ ಮಾಡ್ತಿದ್ವಿ ಫಸ್ಟ್. ಈಗ ಮೇನ್ಸ್ ಗೆ ಮೇನ್ ಸಿಲೆಬಸ್ ಇಟ್ಕೋಬೇಕು ಸರ್ ಮೊದಲು. ಈಗ ಓದ್ತಾ ಇರೋ ವಿದ್ಯಾರ್ಥಿಗಳು ನೋಟ್ಸ್ ಸಿಲೆಬಸ್ ತಕೋಬೇಕು ಫಸ್ಟ್, ಮೇನ್ ಸಿಲೆಬಸ್ ತಕೋಬೇಕು ಸರ್. ಸಿಲೆಬಸ್ ತಕೊಂಡು ಅದ್ರ ಪ್ರಕಾರ ನಮಗೆ 12:30 ಮೊದಲು ಆಗಿದ್ರೆ ನಮಗೆ ಯಾವ್ದು ಮಾರ್ಕ್ಸಿಗೆ ಕೊಡ್ತಾರಂತ ಗೊತ್ತೇ ಇರ್ಲಿಲ್ಲ ಸರ್. ನಮ್ಗೆ ಇಷ್ಟೇ ಮಾರ್ಕ್ಸಿಗೆ ಕೊಡ್ತಾರಂತ ಯಾವ್ದು ಪ್ಯಾಟರ್ನ್ ಇರ್ಲಿಲ್ಲ. ಹೀಗಾಗಿ 12:30 ಕೊಟ್ರು ನಾವು ರೆಡಿ ಇರ್ಬೇಕಾಗಿತ್ತು. ಅದೇ ಮಾರ್ಕ್ಸ್ 25 ಕೊಟ್ರು ನಾವು ಆ ಒಂದು ವಿಷಯದ ಬಗ್ಗೆ ಬರಲಿಕ್ಕೆ ರೆಡಿ ಇರ್ಬೇಕಿತ್ತು. 50 ಕೊಟ್ರು ರೆಡಿ ಇರ್ಬೇಕಿತ್ತು. ಯಾವುದೇ ಮಾರ್ಕ್ಸಿಗೆ ಕೊಡ್ಲಿ ಬರೆಯುವಷ್ಟು ಏನಿರ್ಬೇಕು ನಮ್ಮ ಹತ್ರ ಒಂಥರ ಜ್ಞಾನ ಅಂದ್ರೆ ಬರೆಯುವಷ್ಟು ಕೆಪಾಸಿಟಿ, ಅದ್ರ ತಕ್ಕಂಗ ಅದನ್ನ ಆ ಒಂದು ಸಬ್ಜೆಕ್ಟ್ ಹೋಲ್ಡಿಂಗ್ ನಮ್ಗೆ ಇರ್ಬೇಕಾಗಿತ್ತು. ಹಾಗಾಗಿ ಏನ್ ಮಾಡ್ತಿದ್ವಿ ಸರ್, ನಾವು ಒಂದು ಸಿಲೆಬಸ್ ತಕೊಂಡು ಅದೇ ತರ ನೋಟ್ಸ್ ಮಾಡ್ಕೊಂತ ಹೋಗ್ತಿದ್ವಿ. ಉದಾಹರಣೆ ಈಗ ಕೇಂದ್ರ ಮತ್ತು ರಾಜ್ಯದ ಸಂಬಂಧ ಅಂದ್ರೆ ಫುಲ್ ಒಂದ್ 2-3 ಪೇಜ್ ಬರೆದ್ ಬಿಡೋದು ಅದನ್ನ. ಅದಾದ್ಮೇಲೆ ಅದ್ರ ನಂತರ ಒಂದೊಂದೇ ಮಾಡ್ಕೊಂತ ಹೋಗ್ತಿದ್ವಿ ಸರ್ ನಾವು. ಬೇರೆದವ್ರ ನೋಟ್ಸ್ ಓದೋದಕ್ಕಿಂತ ನಾನು ಯಾವತ್ತು ನಾನು ಇಷ್ಟಪಡೋದು ನಾನ್ ಬರ್ದಿದ್ ನೋಟ್ಸೇ ನಾನು ಇಷ್ಟಪಡೋದು. ಬೇರೆ ಬೇರೆ ರೆಫರ್ ಮಾಡ್ತಿದ್ದೆ, ನನ್ನದೇ ಆದಂತ ನೋಟ್ಸ್ ಮಾಡ್ಕೊಂಡು ಪ್ರತಿಯೊಂದು ಸಬ್ಜೆಕ್ಟ್ ಹಿಸ್ಟ್ರಿ ಮುಗಿಸಿದ್ಮೇಲೆ ಜಾಗ್ರಫಿ ಮಾಡೋದು ನೋಟ್ಸ್, ಅದು ಮುಗಿಸಿದ್ಮೇಲೆ ಯಾವ ಸಬ್ಜೆಕ್ಟ್ ಇರ್ತೋ ಆಮೇಲೆ ಎಥಿಕ್ಸ್. ಆಮೇಲೆ ಎಥಿಕ್ಸ್ ಇರೋದ್ರಿಂದ ನಮ್ಮನ್ನ ನಾವು ನಮ್ ಕನ್ನಡಿಸ್ ಎಥಿಕ್ಸ್ ಅಂದ್ರೆ ನಾವ್ ಹೆಂಗಿರ್ತೀವೋ ಅಲ್ಲಿ ನಾವೇನ್ ಮಾಡ್ತೀವಿ ಬಿಂಬಿಸ್ತೀವಿ ನಮ್ ಪ್ರತಿಬಿಂಬ ಅದಷ್ಟೇ. ಹಾಗಾಗಿ ಅದನ್ನ ಓದೋದಕ್ಕೆ ಹೆಚ್ಚು ಅನುಭವಿಸ್ಬೇಕು. ನಾನ್ ಪಿಡಿಯೋ ಆಗಿದ್ದಾಗಿರ್ಬೋದು, ನಾ ಪ್ರಿನ್ಸಿಪಲ್ ಆಗಿದ್ದಾಗಿರ್ಬೋದು, ಅಲ್ಲಿ ಏನಾಗ್ತದ ನಮ್ಮ ಪ್ರತಿಬಿಂಬ ಅಲ್ಲಿ ಎಥಿಕ್ಸ್ ಕಾಣೋದ್ರಿಂದ ಅದು ನಾವ್ ಹೆಂಗಿರ್ತೀವೋ ಹಂಗ ಅಲ್ಲಿ ತುಂಬಾನೇ ಚೆನ್ನಾಗಿ ಯೂಸ್ ಆಗ್ತೈತಿ. ಅದಕ್ಕೂ ಕೂಡ ಒಂದ್ ವಚನಗಳನ್ನ ಹಾಕಿ ನಮ್ ಗಾದೆ ಮಾತುಗಳನ್ನ ಹಾಕಿ ನಮ್ಮತನವನ್ನ ನಾವಲ್ಲಿ ನಾವ್ ಯಾವ ತರ ಅದೀವಿ ಅನ್ನೋದನ್ನ ಅಲ್ಲಿ ತೋರಿಸ್ಬೇಕು ಸರ್. ಆಮೇಲೆ ಏನ್ ಮಾಡ್ಬೇಕು ಮೇನ್ಸ್ ಓದು ಮುಂದ ಯಾವತ್ತು ಟೈಮ್ ಸೆನ್ಸ್ ಇರ್ಲೇಬೇಕು ಸರ್. 1 ನಿಮಿಷಕ್ಕ A4 ಸೈಜರ್, 5 ನಿಮಿಷಕ್ಕ ಒಂದ್ ಪೇಜ್ ಬರಿಲೇಬೇಕು ಕಂಪಲ್ಸರಿ. ಆತರ ಒಂದು ಅಂದ್ರೆ ಓದುವುದರ ಜೊತೆ ಜೊತೆಯಾಗಿ ಬರವಣಿಗೆಯನ್ನ ನಾವು ರೂಢಿಗತ ಮಾಡ್ಕೋಬೇಕು ಸರ್. ಬರೆಯದೇ ಓದುವವನ ಅಂತಾರಲ್ಲ ಹಾಗ ಸರ್ವಜ್ಞ, ಯಾವತ್ತು ಬರ್ಕೊಂತಾನೆ ಓದಿದ್ರೆ ಏನಾಗ್ತದ ತುಂಬಾನೇ ಹೆಲ್ಪ್ ಆಗ್ತದ ಬೇಗ ಬೇಗ. ಯಾಕಂದ್ರೆ ಏನ್ ಓದಿವಂತ ನೋಡುದಿಲ್ಲ ಸರ್ ನಮ್ಗೆ ಮೇನ್ಸ್ ಒಳಗ, ಏನ್ ಬರ್ದಿವಂತ ನೋಡ್ತಾರ. ಹಾಗಾಗಿ ಕೊಟ್ಟಂತ ಅಲ್ಪ ಸಮಯದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೆಚ್ಚು ವಿಷಯವನ್ನ ಬರ್ಲಿಕ್ಕೆ ನಾವು ಶಕ್ತರಾಗ್ಬೇಕು. ಆತರ ಶಕ್ತರಾಗ್ಬೇಕಂದ್ರ ತುಂಬಾನೇ ಬರವಣಿಗೆ ಬಹಳ ಫಾಸ್ಟ್ ಮಾಡ್ಕೋಬೇಕು. ನಾವೇನ್ ಮಾಡ್ತಿದ್ವಿ ಅಂದ್ರೆ 5 ನಿಮಿಷಕ್ಕೊಂದು ಪೇಜ್ ಬರಿಬೇಕಪ್ಪ ಅಂತ ಇಟ್ಕೋತಿದ್ರು. ಅದ್ರ ಥಿಂಕ್ ಮಾಡ್ಬೇಕು, 2-1 ನಿಮಿಷ 5 ನಿಮಿಷದಲ್ಲಿ ಒಂದ್ ಪೇಜ್ A4 ಸೈಜ್ ಪೇಪರ್, ಅದ ಒಂದು ಕ್ವಶನ್ ಪೇಪರ್ ತಗೋತಿದ್ವಿ ಹಿಂದಿನ. ನಾವು ತಗೊಂಡು ಒಂದು 3 ಅವರ್ ಇಟ್ಕೋತಿದ್ವಿ. ಇದ್ ಮಾಡ್ಕೊಂಡು ಆ ಇಡೀ ಕ್ವಶನ್ ಪೇಪರ್ ನ 1-3 ಗಂಟೆ ಒಳಗೆ ಮುಗಿಸ್ಬೇಕು ಅನ್ನೋದು ಒಂದು ಒಂದು ಇದನ್ನ ಇಟ್ಕೋತಿದ್ದೆ. ದಿನಕ್ಕೆ ಒಂದ್ ಕ್ವಶನ್ ಪೇಪರ್ 3 ತಾಸ ಅಂತ ಬರ್ದ್ ಪ್ರಾಕ್ಟೀಸ್ ಮಾಡೇ ಮಾಡ್ತಿದ್ವಿ ಸರ್. ಎಕ್ಸಾಮ್ ನಿಯರ್ ಬಂದಂಗ ಆತರ ಒಂದು ಬರವಣಿಗೆ ಸ್ಪೀಡ್ ಇದ್ದಾಗ ಎಕ್ಸಾಮ್ ದಿನ ಯಾವತ್ತೂ ಕೈ ನೋವಿಸಲ್ಲ. ಯುದ್ಧ ಕಾಲ ಶಸ್ತ್ರಾಭ್ಯಾಸ ಅನ್ನುವಂಗ ಎಕ್ಸಾಮ್ ದಿನಾನೇ ಬರೆಯಕ್ ಹೋದ್ರೆ, ಎಕ್ಸಾಮ್ ನಿಯರ್ ಇದ್ದಾಗೆ ಬರೆಯಕ್ ಹೋದ್ರೆ ಅದು ಕಷ್ಟ ಸಾಧ್ಯ. ಹಾಗಾಗಿ ಯಾವ್ತಿರಿ ಯುದ್ಧದ ಮೊದಲಿಂದನೂ ಯಾವ ತರ ಅಭ್ಯಾಸ ಮಾಡೋವನ್ಗೆ ಯುದ್ಧ ಹಗುರಾಗ್ತದೋ ಆತರ ಮೊದ್ಲಿಂದ ಒಂದು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನುವಂಗ ಮೊದ್ಲಿಂದನೂ ಕೂಡ ಏನ್ ಮಾಡ್ಬೇಕು ಬರವಣಿಗೆಯನ್ನ ಓದನ್ನ ಪ್ರಾಕ್ಟೀಸ್ ಮಾಡಿದ್ರ ನಮಗ್ ಮೇನ್ಸಿಗೆ ತುಂಬಾನೇ ಹೆಲ್ಪ್ ಆಯ್ತು ಸರ್. ಈ ತರ ಬರೆದಿದ್ದು ಮತ್ತೆ ಸಿದ್ದರಾಮೇಶ್ವರ ಮಾರ್ಗದರ್ಶಿಯದ ಒಂದು ಫ್ರೀ ಆಗಿರುವಂತದ್ದು ಎಲ್ಲಾ ವಿದ್ಯಾರ್ಥಿಗಳಿಗೆ. ಅಲ್ಲೇ ಒಳ್ಳೊಳ್ಳೆ ಕರೆದು ಕಾರ್ಯಾಗಾರ ಇಡ್ತಿದ್ರು ನಮ್ಮ ಸ್ವಾಮಿ ನಾಗರು ಸಿದ್ದರಾಮೇಶ್ವರ ನಮ್ಮ ಮಹಾಸ್ವಾಮಿಗಳು. ಹಾಗಾಗಿ ಅವರೊಂದು ಆಶೀರ್ವಾದ, ಆ ಒಂದು ಅಲ್ಲಿ ಇರ್ತಕ್ಕಂತ ಸಿದ್ದರಾಮೇಶ್ವರ ಮಾರ್ಗದರ್ಶಿಯಲ್ಲಿ ಇರ್ತಕ್ಕಂತ ಓದುವ ವಾತಾವರಣ ಅದೆಲ್ಲವೂ ಕೂಡ ಅಲ್ಲಿ ವಾತಾವರಣನೇ ತುಂಬಾ ಚೆನ್ನಾಗಿದೆ.
ಮೇನ್ಸ್ ಓದ್ಬೇಕಂದ್ರೆ ನಾ ಅಲ್ಲಿ ಹೋಗಿದ್ದಕ್ಕೆ ನನ್ನ ಮೇನ್ಸ್ ಆಗಿದ್ದು ಅಂದ್ರೆ ನಾವು ಓದೋ ವಾತಾವರಣ ಇತ್ತು. ಹೀಗಾಗಿ ಓದೋ ವಾತಾವರಣದಲ್ಲಿ ಕುಳಿತ್ರೆ ನಾವು ಕೂಡ ಸಕ್ಸಸ್ ಆಗ್ತೀವಿ. ಆತರ ಒಂದು ಓದೋ ವಾತಾವರಣ ನಾವೇ ಹುಡುಕೊಂಡು ಹೋಗಿ ಅಥವಾ ನಾವೇ ನಿರ್ಮಿಸಿಕೊಂಡು, ಈಗಂತೂ ಕೋವಿಡ್ ಇರೋದ್ರಿಂದ ನಾವೇ ನಮ್ಮ ಮನೆಯಲ್ಲಿ ಆದ್ರೂ ಒಂದು ಓದೋ ವಾತಾವರಣ ನಿರ್ಮಿಸಿಕೊಂಡು ಪ್ರಯತ್ನ ಮಾಡಿದ್ದೆ ಆದ್ರೆ ಯಾವ್ದು ಅಸಾಧ್ಯ ಅಲ್ಲ. ನಾನ್ ಕೂಡ ಮನೆಯನ್ನು ಬಿಟ್ಟು, ಯಾಕಂದ್ರೆ ನನಗ್ ಮನೆಯಾಗ ನನಗ್ ವೈಯಕ್ತಿಕವಾಗಿ ಯಾಕಾಗ್ಲಿಲ್ಲ ಅಂದ್ರೆ ಎರಡು ಚಿಕ್ಕ ಚಿಕ್ಕ ಮಕ್ಕಳಿದ್ವು, ಅದಕ್ಕೋಸ್ಕರ ನಾನು ಲೈಬ್ರರಿ ಹೋದೆ. ಅವ್ರಿಗೂ ನನ್ನ ಮಕ್ಕಳ ಎದುರಿಗೆ ಓದ್ಕೊಂತ ಕುಂದ್ರೆ ಅವ್ನು ಬಿಡೋದಿಲ್ಲ ಅಂತ. ಹಾಗಾಗಿ ಹೆಲ್ಪ್ ಆಯ್ತು ಸರ್, ನನಗ ಅದು ತುಂಬಾನೇ ಹೆಲ್ಪ್ ಆಯ್ತು. ಮಾರ್ಗದರ್ಶಕ ಹೋಗಿದ್ದಕ್ಕ ಅಲ್ಲಿ ಕನಿಷ್ಠ ಒಂದು 10 ತಾಸು ವರ್ಕ್ ಮಾಡ್ತಿದ್ವಿ, ಓದ್ತಿವಿ ಅನ್ನೋದಕ್ಕಿಂತ ವರ್ಕ್ ಮಾಡ್ತಿದ್ವಿ ಜೊತೆಗೂಡಿ. ವೆರಿ ನೈಸ್ ಮೇಡಮ್. ಇದೇ ರೀತಿ ಹಲವಾರು ಮಹಿಳೆಯರು ಕೂಡ ಮ್ಯಾರಿಡ್ ಇರ್ತಾರೆ, ಅಥವಾ ನಿಮ್ಮ ಒಂದು ಜರ್ನಿಯಲ್ಲಿದ್ದ ಹಾಗೆ ಚಿಕ್ಕ ಮಕ್ಕಳು ಕೂಡ ಇರುತ್ತೆ, ಅವರು ಓದೋಕೆ ಆಗ್ಲಿ ಅಥವಾ ವರ್ಕಿಂಗ್ ವುಮನ್ ಕೂಡ ಇರ್ತಾರೆ, ಅವರಿಗೆ ತಮ್ಮ ಸಲಹೆಯನ್ನ ಏನ್ ನೀಡಕ್ ಇಷ್ಟಪಡ್ತೀರಿ ಮೇಡಮ್? ಅದೇ ಸರ್, ಛಲ ಒಂದಿದ್ರೆ ಎಲ್ಲವೂ ಸಾಧ್ಯ. ಫಸ್ಟ್ ಛಲ ಮೈ ಬಿಡಿಸ್ಕೊಡ್ರಿ ಮಹಿಳೆ. ನಾನು ಅವೆಲ್ಲ ನೆಪಗಳು ಸರ್, ಸೋಲಿಗೆ 108 ನೆಪ, ಸಾಧನೆಗೆ ಒಂದೇ, ಅದೇ ಒಂದು ಒಂದೇ ಇದಂದ್ರೆ ಪರಿಶ್ರಮ. ಯಾವುದೇ ಶಾರ್ಟ್ ಕಟ್ ರೂಟ್ ಇಲ್ಲ ಸರ್ ಯಾರಿಗಾತು ಅಂದ್ರೆ, ಮದುವಾದವ್ರಿಗೂ ಶಾರ್ಟ್ ಕಟ್ ರೂಟ್ ಇಲ್ಲ, ವಿದ್ಯಾರ್ಥಿಗಳಿಗೂ ಶಾರ್ಟ್ ಕಟ್ ರೂಟ್ ಇಲ್ಲ. ಅದೇ ಒಟ್ಟಾರೆ ಹೇಳ್ಬೇಕಂದ್ರೆ ಪರಿಶ್ರಮ. ಪರಿಶ್ರಮ ನಮಗೊಂದ್ ಛಲ ಇರ್ಬೇಕು ಸರ್, ನಮ್ಗೆ ಇಚ್ಛಾಶಕ್ತಿ ಇರ್ಬೇಕು, ದೃಢ ನಿರ್ಧಾರ ಇರ್ಬೇಕು. ಯಾವತ್ತು ಆ ನಿರ್ಧಾರದಿಂದ ಹಿಂದ್ ಸರಿಬಾರ್ದು. ಇರ್ತಾವ 108 ಪ್ರಾಬ್ಲಮ್ ಇರ್ತಾವ, ಯಾವ ಮನುಷ್ಯನಿಗೂ ತೊಂದ್ರೆ ತಪ್ಪಿದ್ದಲ್ಲ ಸರ್. ಮನುಷ್ಯ ಆದ್ಮೇಲೆ ಮದುವೆ ಆದವ್ರಿಗೆ ಒಂಥರ ಇದ್ರೆ ಮದುವೆ ಆಗದೇ ಇರೋರಿಗೆ ಒಂಥರ ಇರ್ತಾವ. ಹಾಗಾಗಿ ಕನ್ವಿನ್ಸ್ ಮಾಡಿ ಮನೆಯವ್ರ ಸಪೋರ್ಟ್ ತಗೋಬೇಕು. ಇಲ್ಲ ನಾನು ಓದ್ತೀನಿ, ನಂಗೆ ಮಾಡ್ಬೇಕು ಅನ್ನೋ ಛಲ ಐತಿ. ನಾನಿಲ್ಲ ನಾನು ಓದಿದ್ದಂದ್ರೆ ಸರ್, ನಾನು ಹೇಳೋದೇನಂದ್ರೆ, ನಾನೇ ಉದಾಹರಣೆ ಅಂದ್ರೆ, ನಾನು ಫುಲ್ ಮಲಗಿಸಿ ರಾತ್ರಿ 12 ಕೂತ್ಕೋತಿದ್ದೆ, 4 ಗಂಟೆ ಮಟ್ಟ ಓದ್ತಿದ್ದೆ ಬೆಳಗ್ಗೆ. ಅಂದ್ರೆ ಏನಾಗ್ತದಂದ್ರೆ ನನಗೆ ಶಾಂತ ವಾತಾವರಣ ಸಿಕ್ತಿತ್ತು. ಆಮೇಲೆ ಮೆಟರ್ನಿಟಿ ಲೀವ್ ಇತ್ತು, ನಂಗ ಪೇಮೆಂಟ್ ಕೊಟ್ಟು ರಜೆ ಕೊಡದ ಜೀವನದಾಗ ಇದೇ ಬೆಸ್ಟ್ ಟೈಮ್ ಅಂತ ಅಪಾರ್ಚುನಿಟಿ ಆಗಿ ನಾನು ಅದನ್ನ ಬಳಸ್ಕೊಂಡೆ. ಯಾಕಂದ್ರೆ ಚಿಕ್ಕ ಮಗು, 1-2 ತಿಂಗಳ ಮಗು ಇದ್ದಾಗ ಅದನ್ನ ಮಲಗಿಸಿ ಎಲ್ಲಾ ಶಾಂತ ಆದ್ಮೇಲೆ ನಾನು ಓದಕ್ ಕೊಡ್ತಿದ್ದೆ. ಹಾಗಾಗಿ ಒಂದು ಮಾಡ್ಬೇಕನ್ನೋ ಛಲ ಆಗ್ಲಿ, ಸ್ಫೂರ್ತಿ ಆಗ್ಲಿ, ಇಚ್ಛಾಶಕ್ತಿ, ಒಂದು ದೃಢ ನಿರ್ಧಾರ ಇದ್ರೆ ಆಗ್ತೈತಿ. ಹಾಗಾಗಿ ಕೋಪ್ ಕಳ್ಕೊಬೇಡ್ರಿ, ನಾನ್ ಮದುವೆ ಆಗಿದೆ, ನನ್ಗೆ 2 ಮಕ್ಕಳಿದಾವು, ಆಮೇಲೆ ನಾನ್ ವರ್ಕಿಂಗ್ ವುಮೆನ್ ಅಂತೇಳಿ ಕೋಪ್ ಕಳ್ಕೊಬಾರ್ದು. ಏನಾದ್ರೂ ಮತ್ತೆ ಬೆಳಿಗ್ಗೆ ರೆಸ್ಟ್ ತಗೋಬಹುದು, ಅದೇ 4 ತಾಸು ನಿದ್ದೆಗೆ ಇಟ್ಟಿರ್ತೀವಲ್ಲ, ಬೆಳಿಗ್ಗೆ ಇದ್ ರೆಸ್ಟ್ ತಗೋಬಹುದು. ಮತ್ತೆ ಅಂತ ಗದ್ದಲ್ದಾಗ ಓದಾಕಂತ ಆಗುದಿಲ್ಲ, ಈ 4 ತಾಸು ಪ್ರೀಸಿಯಸ್ ಅವರ್ಸ್ ನಮಗೆ. ಹಾಗಾಗಿ ನಾನು ಅದೇ ಒಂದು ಒಳ್ಳೆ ಯೂಸ್ ತಗೊಂಡೆ ಅದನ್ನ. ರಾತ್ರಿ 12 ರಿಂದ 4 ಮಲ್ಕೊಂಡ್ಬಿಡದಪ್ಪ ಆರಾಮ. ಹೀಗಾಗಿ ಆತರ ಟೈಮ್ ನಿಮ್ಗ ಹೆಂಗ್ ಸೆಟ್ ಆಗ್ತಿತ್ತು ಹಂಗ್ ಮಾಡ್ಕೊಡ್ರಿ. ಒಬ್ಬೊಬ್ರು ಸಾಯಂಕಾಲ 6 ಗಂಟೆಯಿಂದ 10 ಗಂಟೆ ಮಟ್ಟ, ಒಬ್ರು ಬೆಳಿಗ್ಗೆ 4 ಗಂಟೆಗೆ ಇದ್ದು 5, 6, 7, 8 ಮಟ್ಟ ಓದಿ ಬೇಕು. 8 ನಾನು ಅದೇ ಮಾಡ್ತಿದ್ದೆ. ಟೀಚರ್ ಇದ್ದಾಗ ನಾನು ಶಾಲೆಯಿಂದ ಬಂದ ತಕ್ಷಣ ಸಿಂಗಲ್ ಇದ್ವಲ್ಲ ಇನ್ನು, ಅವಾಗ ಓದ್ಬೇಕು ಅನ್ನೋದಿತ್ತು. ಬಂದ ತಕ್ಷಣ ನಾನು 4:00 ಶಾಲೆಯಿಂದ ಬಂದ್ರೆ 4:30ಗೆಲ್ಲ ಮನೆಗೆ ಇರ್ತಿದ್ವಲ್ಲ, ಅವಾಗ ಒಂದು ಟೈಮ್ ಟೇಬಲ್ ಹಾಕೋತಿದ್ದೆ. ಆಯ್ತಪ್ಪ 5 ಗಂಟೆಗೆ ಎಲ್ಲ ಮುಗಿಸ್ಕೊಂಡ್ಬಿಡ್ಬೇಕು ಕೆಲ್ಸ, 1/2 ಗಂಟೆ ಒಳಗ ಮುಗಿಸ್ಕೊಂಡು, ಅಥವಾ 1 ತಾಸೊಳಗ 5:30 ಒಳಗ. ದಿನ 3 ತಾಸು ಓದೋದು, 5:30, 6:30, 7:30, 8:30 ದಿನ 3 ಅವರು ಓದ್ರಿ. ಅದೇ ನಿರಂತರವಾದಂತ ಹೇಳ್ರಿ, ಒಂದು ಹೇಳೋದು ನಿರಂತರ ಪ್ರಯತ್ನ ಮಾಡ್ಬೇಕು. ಇವರು ಗೃಹಿಣಿ ಆದವರು, ಮದುವೆ ಆದವರು, ವರ್ಕಿಂಗ್ ವುಮೆನ್ಸ್, ಒಂದ್ ಹೇಳ್ತಾರಲ್ಲ ಒಂದು ಕಲ್ಲನ್ನೇ ಸವಿಸುವ ಶಕ್ತಿ ಐತ್ರಿ, ನಿರಂತರವಾಗಿ ಹರಿದು 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 ನೀರು ಒಂದು ಬಂಡೆಗಲ್ಲನ್ನೇ ಸವಿಸುವಂತ ಶಕ್ತಿ ಆ ಒಂದು ನಿರಂತರತೆಗೆ ಐತಿ. ಹಾಗಾಗಿ ಒಂದು ನಿರಂತರ ಪ್ರಯತ್ನಕ್ಕೆ ಯಾವುದೂ ಅಸಾಧ್ಯ ಅಲ್ಲ. ನಾವು ಕಂಟಿನ್ಯೂ 3-3 ತಾಸು ಓದ್ಕೊಂತ ಹೋಗ್ತಿದ್ದೆ. 5:30 ಕುತ್ಕೊಂಡ್ರೆ 6:30, 7:30, 8:30 ಅಡಿಗೆ ಬೇಕಾದಷ್ಟು ಟೈಮ್ ಇರ್ತದ. ಮುಂದೆ ನಮಗೆ ಮನಸ್ಸು ಬೇಕು ನೋಡಿ ಅಷ್ಟೇ, ಟೈಮ್ ಇಲ್ಲ ಅದೆಲ್ಲ ಅಲ್ಲ. ಎಲ್ಲರಿಗೂ ಇರೋದು 24 ಗಂಟೆನೆ, ಮನಸ್ಸು ಇರ್ಬೇಕು. ಅದ್ರಾಗ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು, ಸ್ಮಾರ್ಟ್ ವರ್ಕ್ ಮಾಡ್ಬೇಕು. ಏನ್ ಓದಿವಿ ಅನ್ನೋದು ಮುಖ್ಯ, ಎಷ್ಟ್ ಚೆನ್ನಾಗಿ ಓದಿವಿ ಅನ್ನೋದು ಮುಖ್ಯ. ಅದನ್ನ ನಾವು ತಲೆಯೊಳಗೆ ಇಟ್ಕೊಂಡು ಅವತ್ತಿಂದ ಅವತ್ತೇ ಮಾಡ್ಬೇಕಂದ್ರೆ ಅದನ್ನ ಮಾಡೇ ಮಲ್ಕೋಬೇಕು. ಒಂಥರ ಆತರ ಮಾಡಿದ್ರೆ ಗ್ಯಾರಂಟಿ ಅವ್ರಿಗೆ ಇದಾಗ್ತದೆ, ಒಂದ್ ಕಾನ್ಫಿಡೆಂಟ್ ಬರ್ತದೆ. ವೆರಿ ನೈಸ್ ಮೇಡಮ್. ನಂತರ ಮೇನ್ಸ್ ಆದ್ಮೇಲೆ ತಾವು ಸಂದರ್ಶನಕ್ಕೂ ಕೂಡ ಹೋಗಿರ್ತೀರಿ, ಸಂದರ್ಶನದಲ್ಲಿ ತಮ್ಮ ಅನುಭವ ಯಾವ ರೀತಿ ಆಗಿತ್ತು ಮೇಡಮ್? ಅದೇ ಸರ್, ಸಂದರ್ಶನದ ಪ್ರಿನ್ಸಿಪಲ್ ಕೂಡ ನಾನು KPS ಒಳಗೆ ಸಂದರ್ಶನ ಎದುರಿಸಿದ್ದೆ. ಹಾಗಾಗಿ ಆಗ ನನಗ ಇದು ಅಂತೂ ಅನಿಸ್ಲಿಲ್ಲ. ಒಂದ್ ಸ್ವಲ್ಪ ಆಗ್ಲೇ ಒಮ್ಮೆ ಸಂದರ್ಶನಕ್ಕೆ ಹೋಗಿ ಬಂದಿರೋದ್ರಿಂದ, ಸೆಲೆಕ್ಷನ್ ಕೂಡ ಆಗಿರೋದ್ರಿಂದ ತುಂಬಾನೇ ಪ್ರಾಮಾಣಿಕವಾಗಿ ಉತ್ತರ ಕೊಡ್ಬೇಕು. ಅಲ್ಲಂದ್ರೆ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತಾನೆ ಹೇಳ್ಬೇಕು, ಗೊತ್ತಾಯ್ತಂದ್ರೆ ಕರೆಕ್ಟ್ ಆಗಿ ಹೇಳ್ಬೇಕು ನಮ್ಗೆ ಎಷ್ಟು ಗೊತ್ತೈತೆ ಅಂತ. ಸುಮ್ ಅಂದ್ರ ನಾವೆಷ್ಟು ಕ್ಲಿಯರ್ ಆಗಿರ್ತೀವಲ್ಲಿ, ಎಷ್ಟು ಧೈರ್ಯ ಗಡಬಾರ್ದು, ಹೆದರ್ಬಾರ್ದು. ಅವರು ತುಂಬಾ ಕೋಆಪರೇಟಿವ್ ಆಗಿರ್ತಾರೆ ಎಲ್ರು ಕೂಡ ಅಲ್ಲಿದ್ದವರು. ನಮ್ಮನ್ನ ಅವರು ನಮ್ಮ ವ್ಯಕ್ತಿತ್ವವನ್ನ ಪರೀಕ್ಷೆ ಮಾಡ್ತಿರ್ತಾರೆ ಹೊರತು ನಮ್ಮ ಜ್ಞಾನವನ್ನಲ್ಲ.
ಹಾಗಾಗಿ ನಾವೇನ್ ಮಾಡ್ಬೇಕು, ಬೋಲ್ಡ್ ಆಗಿ ಒಂಥರ ಧೈರ್ಯವಾಗಿರ್ಬೇಕು, ಯಾವ್ದು ಹೆದರ್ಕೋಬಾರ್ದು, ಅಂಜಬಾರ್ದು. ಆಮೇಲೆ ಅವ್ರೇನ್ ಕೊಡ್ತ ಕೇಳ್ತಾರ ಅದಕ್ಕ ಉತ್ತರವನ್ನ ಹೇಳ್ಬೇಕು, ನಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ಬೇಕಷ್ಟೇ, ನಮ್ದು ವೈಯಕ್ತಿಕವಾದಂತ ಅಭಿಪ್ರಾಯವನ್ನ. ಅವ್ರು ಕೇಳ್ತಾರ ಅವ್ರು ಏನ್ ಕೇಳ್ತಾರೋ, ನಾನು ಒಬ್ಬ ಟೀಚರ್ ಆಗಿ ಮತ್ತೆ ಪಿ ಡಿ ಓ ಆಗಿರೋದ್ರಿಂದ ಅದ್ ಆ ಒಂದು ಯೋಜನೆಗಳ ಬಗ್ಗೆ ಕೇಳಿದ್ರು, ಆಮೇಲೆ ಪ್ರಿನ್ಸಿಪಾಲ್ ಆಗಿರೋದ್ರಿಂದ ಮತ್ತೆ ಅದ್ರ ಬಗ್ಗೆ ಕೇಳಿದ್ರು ಅವರು. ಹಾಗಾಗಿ ನಾವು ಇಂಟರ್ವ್ಯೂ ಹೋದಾಗ ಒಂದಿದ್ದು ಅವರು ಕೂಡ ಅಲ್ಲಿ ಇದ್ದವರು ಕೂಡ ಒಳ್ಳೆ ಹ್ಯೂಮನ್ ಬೀಯಿಂಗ್, ತುಂಬಾ ಚೆನ್ನಾಗಿ ಅವರು ಏನ್ ಮಾಡ್ತಾರ ನಮಗೆ ನಮ್ಮನ್ನ ಇದು ಮಾಡ್ತಾರ, ಕ್ವಶನ್ ಕೇಳಿ ನಮ್ಮ ವ್ಯಕ್ತಿತ್ವನ ಅಳಿತಾರ. ಹಾಗಾಗಿ ಅವ್ರು ನೋಡೋದಿಷ್ಟೇ, ಇವ್ರು ಹೇಗಿದ್ದಾರೆ, ಇವ್ರ ವ್ಯಕ್ತಿತ್ವ ಎಲ್ಲವೇ ಬರ್ತದಲ್ಲಿ. ವ್ಯಕ್ತಿತ್ವ ಅಂದ್ರೆ ಬರೀ ಜ್ಞಾನ ಒಂದೇ ಬರಲ್ಲ, ಬರೀ ನಮ್ ಬಿಹೇವಿಯರ್ ಒಂದೇ ಬರಲ್ಲ, ಎಲ್ಲದರ ಒಟ್ಟು ಮೊತ್ತವೇ ಪರ್ಸನಾಲಿಟಿ ಆಗಿರೋದ್ರಿಂದ ಎಲ್ಲಾ ರೀತಿ ನಾವು ಬಹಳಷ್ಟು ಪರ್ಸನಲ್ ಡೆವಲಪ್ಮೆಂಟ್ ಪುಸ್ತಕಗಳನ್ನ ನಾವು ಓದಿದ್ರಿಂದ ಏನಾಗ್ತದೆ ನಮ್ಗೆ, ಒಂದು ಮೆಂಟ್ಲಿ ಸ್ಟ್ರಾಂಗ್ ಆಗ್ತೀವಿ. ನಾನು ಯಾವತ್ತು ಮಾಡಿದ್ದೆ, ಒಬ್ಬ ಆತ್ಮ ಕಥೆಗಳನ್ನು ಓದ್ತಿದ್ದೆ, ಮತ್ತೆ ಪರ್ಸನಲ್ ಡೆವಲಪ್ಮೆಂಟ್ ಪುಸ್ತಕಗಳನ್ನ ಸಾಕಷ್ಟು ಪುಸ್ತಕಗಳನ್ನ ಓದೋದು ನನ್ನ ಅಭ್ಯಾಸ ಆಗಿರೋದ್ರಿಂದ ಅದು ಒಂಥರ ನನಗ ತುಂಬಾನೇ ಏನ ಧೈರ್ಯ ಕೊಡ್ತಾವ ಅವೆಲ್ಲ ಪುಸ್ತಕಗಳು. ಹಾಗಾಗಿ ಆತ್ಮಕಥೆಗಳನ್ನು ಓದ್ರಿ, ಪರ್ಸನಲ್ ಡೆವಲಪ್ಮೆಂಟ್ ಪುಸ್ತಕಗಳನ್ನ ಓದ್ರಿ ಖಾಲಿ ಇದ್ದಾಗ. ಅವೆಲ್ಲ ನಮ್ಗೆ ಯಾವ್ದೇ ಇಂಟರ್ವ್ಯೂ ಹೋದ್ರು ನಮ್ಗೇನ್ ಮಕ್ಕಳು ಅವ್ರ ಏನ್ ಕೇಳ್ತಾರ ಅದನ್ನ ಖುಷಿ ಖುಷಿಯಾಗಿ ಹೇಳುವಂಗ ಅವೆಲ್ಲ ನಮ್ಗೆ ದಾರಿದೀಪ ಅಂತ ಹೇಳಬಲ್ಲೆ ಸರ್. ನಾನ್ ತುಂಬಾನೇ ಚೆನ್ನಾಗಿ ಇಂಟರ್ವ್ಯೂ ಕೊಟ್ಟೆ, ನಂದು ಸಬ್ಜೆಕ್ಟ್ ಕನ್ನಡ ಆಗಿರೋದ್ರಿಂದ ಕನ್ನಡದ ಬಗ್ಗೆ ನಾನು ತುಂಬಾ ಚೆನ್ನಾಗಿ ಅವರು ಕೇಳಿದ್ದಕ್ಕೆಲ್ಲ ನಾನು ಇಂಟ್ರಾಕ್ಟ್ ಮಾಡಿದ್ರಿಂದ ಅವ್ರಿಗೂ ಕೂಡ ಖುಷಿ ಆಯ್ತು ಸರ್. ವೆರಿ ನೈಸ್ ಮೇಡಮ್. ನಂತರ ತಮ್ಮ ಮೇನ್ಸ್ ಎಕ್ಸಾಮಿನೇಷನ್ ಅಲ್ಲಿ ಅತ್ಯಂತ ಹೆಚ್ಚಿಗೆ ಮಾರ್ಕ್ಸ್ ಅನ್ನ ತಂದು ಕೊಟ್ಟಂತ ಒಂದು ಪೇಪರ್ ಯಾವ್ದು ಮೇಡಮ್ ತಮಗೆ? ಅದೇ ಸರ್, ಕನ್ನಡ. ಓಕೆ, ಕನ್ನಡ. ಓಕೆ, ಕನ್ನಡ ಈಗ ಕೇಸ್ ಈಗ ಎಲೆಕ್ಟಿವ್ ಇಲ್ಲ ಅಂದ್ರೂ ಸಹಿತ ಎಫ್ ಡಿ ಎಸ್ ಡಿ ಎಕ್ಸಾಮಿನೇಷನ್ಸ್ ಕೂಡ ಕನ್ನಡ ಇರುತ್ತೆ, ಅದನ್ನ ಯಾವ ರೀತಿ ಸ್ಟಡಿ ಮಾಡ್ಬೇಕು ಅಂತ ಒಂದು ಎಫ್ ಡಿ ಎಸ್ ಡಿ ಸ್ಪರ್ಧಾರ್ಥಿಗಳಿಗೆ ಒಂದು ಸಲಹೆಯನ್ನ ನೀಡಿ ಮೇಡಮ್. ಏನಿಲ್ಲ ಸರ್, ಒಂದ್ ಸಿಕ್ಸ್ತ್ ಸೆವೆಂತ್ ಇಂದಾನೆ ಗ್ರಾಮರ್ ಓದ್ಕೊಳ್ಳಿ, ಗ್ರಾಮರ್ ವೊಕ್ಯಾಬ್ಯುಲರಿ ಇರ್ತದಲ್ಲ ಫುಲ್ ಇಂಪ್ರೂವ್ ಮಾಡ್ಕೊಳ್ರಿ. ಹಾಗಾಗಿ ಯಾವ್ದೇ ಸಬ್ಜೆಕ್ಟ್ ಆದ್ರೂ ಇಷ್ಟಪಟ್ಟು ಓದ್ರಿ. ನಾವು ಸಬ್ಜೆಕ್ಟ್ ನ ಪ್ರೀತಿಸಿದ್ರೆ ಅದು ತುಂಬಾನೇ ಏನಾಗ್ತದ ನಮ್ಗ, ಯಾವ ಸಬ್ಜೆಕ್ಟ್ ನಮ್ಗ ಇಷ್ಟ ಪಡ್ತೀವೋ ಅದೇ ನನಗ್ ಕನ್ನಡ ಆಗಿ ಇಷ್ಟ ಆಗಿರ್ಬೋದು, ಇನ್ನೊಬ್ರಿಗೆ ಇಷ್ಟ ಬೇರೆ ಆಗಿರ್ಬೋದು. ಹೀಗಾಗಿ ಕನ್ನಡ ಓದೋ ವಿದ್ಯಾರ್ಥಿಗಳಿಗೆ ನಾನು ಹೇಳೋದಿಷ್ಟೇ, ನೀವೇನ್ ಮಾಡ್ರಿ, ಆರನೇ ಕ್ಲಾಸ್ ಇಂದನ ವೆಕ್ಯಾಬ್ಯುಲರಿ ಇರ್ತಾವಲ್ಲ, ಸಿಕ್ಸ್ತ್ ಸೆವೆಂತ್ ಏರ್ತ್ ನೈನ್ತ್ ಪ್ಯೂಸ್ ಒನ್ ಟೂ ಅವೆಲ್ಲ ವೆಕ್ಯಾಬ್ಯುಲರ್ಸ್ ಬಿಡಿಸ್ರಿ. ಬಿಡಿಸಿ ಆಮೇಲೆ ಏನ್ ಮಾಡ್ರಿ, ಹಲವಾರು ಇಷ್ಟವಾದಂತ ಈಗ ಸಾಹಿತ್ಯ ಚರಿತ್ರೆ, ರಾಮಶ್ರೀ ಮುಗುಳೆಯವರ ಸಾಹಿತ್ಯ ಚರಿತ್ರೆಯನ್ನಾಗಿರ್ಬೋದು, ಆಮೇಲೆ ಮಾಲಿ ಮುದ್ದಣ್ಣವ್ರದ್ದು ಓದ್ತಿದ್ವಿ ನಾವು ಮೊದ್ಲು, ಹಲವಾರು ಹಳೆಗನ್ನಡ ಒಂದು ಬೇರೆ ಬೇರೆ ಹೊಸಗನ್ನಡ ವ್ಯಾಕರಣ ಅಂತ ಒಂದು ಅರಳಿಗುಪ್ಪಿ ಅಂತ ಬರ್ತದ ಅದಾಗಿರ್ಬೋದು, ತುಂಬಾನೇ ವ್ಯಾಕರಣವನ್ನ ಸರಿಯಾಗಿ ತಿಳ್ಕೊಳ್ಳಿ. ಆಮೇಲೆ ಪುಸ್ತಕ ನಾನು ವೈಯಕ್ತಿಕ ಹೇಳ್ಬೇಕಂದ್ರೆ ನಾನು ಎಕ್ಸಾಮ್ಗಂತೂ ಓದಿಲ್ಲಲ್ಲ, ಹೀಗಾಗಿ ನನಗೆ ಸ್ವಲ್ಪ ಇದು ನನಗೆ ಹವ್ಯಾಸ. ನಾನು ಬಹಳ ಪುಸ್ತಕ ಓದ್ತೀನಿ, ಓದೋದೇ ನನಗೆ ಹವ್ಯಾಸ. ಈಗಂತಲ್ಲ, ಹಲವಾರು ಆತ್ಮಕಥೆಗಳನ್ನ ಓದ್ರಿ, ಆಮೇಲೆ ಖುಷಿ ಆಗ್ತದ ಓದ್ಕೊಂತ ಹೋದಂಗ. ನಮ್ ಭಾಷೆ ಅಲ್ಲ ಕನ್ನಡ, ಹಂಗಾಗಿ ಮಾತೃಭಾಷೆ ಅದು, ಓದೋರಿಂದ ಏನೋ ಒಂಥರ ಖುಷಿ ಆಗ್ತೈತಿ, ಈಸಿ ಆಗ್ತದ. ಆಮೇಲೆ ಈಗಿಲ್ಲ ಬಿಡಿ, ಬಟ್ ಎಫ್ ಡಿ ಎಸ್ ಡಿ ಎ ಓದೋರ್ಗಂತೂ ಪರ್ಫೆಕ್ಟ್ ಆಗಿ ನೀವು ಗ್ರಾಮರ್ ತಿಳ್ಕೊಳ್ಳಿ, ಆಮೇಲೆ ಸಾಹಿತ್ಯ ಲೇಖಕರನ್ನ ತಿಳ್ಕೊಳ್ಳಿ, ಲೇಖಕರು ಯಾರ್ಯಾರು ಯಾವ ಯುಗದಲ್ಲಿ ಯಾವ್ಯಾವ ಕವಿಗಳು ಬಂದ್ರು ಯಾರ್ಯಾರು ಅಂತೇಳಿ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ತುಂಬಾ ಚೆನ್ನಾಗಿ ರಾಮಶ್ರೀ ಮುಗುಳಿದಾಗಿರ್ಬೋದು, ಶಿವ ಶ್ಯಾಮರಾಯರಾಗಿರ್ಬೋದು, ಆಮೇಲೆ ಇವರುವೆಲ್ಲ ಎಲ್ಲ ಶೇಷಗಿರಿರಾವ್ ಆಗಿರ್ಬೋದು, ಇವೆಲ್ಲ ತುಂಬಾನೇ ಚೆನ್ನಾಗಿ ಅದ್ರೊಳಗೆ ಬರ್ದಿದಾರ. ಹಾಗಾಗಿ ಡೀಪ್ ಆಗಿನ ಡಿಟೇಲ್ ಆಗಿ ಓದಿದ್ರೆ ಏನಾಗ್ತದ, ಅವರ ಒಂದು ಕೆಲವೊಂದು ಬರೀ ಓದೋದಂತಲ್ಲ, ಹಲವಾರು ವಿಡಿಯೋಗಳನ್ನ ನೋಡ್ರಿ, ಟಬರನ ಕಥೆ ಆಗಿರ್ಬೋದು, ನಾವೆಲ್ಲ ವಿಡಿಯೋ ನೋಡ್ತಿದ್ವಿ ಮನೆಗಳಲ್ಲಿ ಮದುವೆಗಳ ನಾಟಕ ನೋಡಿ. ಬರೀ ಓದನ್ನ ಬರೀ ಓದೋದ್ರಿಂದ ಗಳಿಸ್ಕೊಳ್ಳೋದಲ್ಲ ಯಾವುದೇ ಒಂದು ಮಾತನ್ನ. ಕನ್ನಡ ಕೂಡ ಹಲವಾರು ಫಿಲಂ ನೋಡಿ, ಸಂಸ್ಕಾರ ಅಂತ ಫಿಲಂ ನೋಡಿ, ಒಂದು ಸಂಸ್ಕಾರ ಫಿಲಂ ನೋಡ್ಬಿಟ್ರೆ ಸಾಕು ಅಚ್ಚಳದೇ ಮನಸ್ಸಿನಲ್ಲಿ ಉಳಿತದ. ಮಳೆಗಳಲ್ಲಿ ಮದುಮಗಳು, ಕಾನೂರು ಸುಬ್ರಹ್ಮಣ್ಯ ಗಡಿತಿ ನಾಟಕ ಇದೆ ಒಂದು, ಅದನ್ನ ಒಂದು ಓದ್ಬೋದು. ಹಾಗಾಗಿ ಅಂದ್ರೆ ಒಂದು ದೃಶ್ಯ ಮಾಧ್ಯಮವನ್ನಾಗಿರ್ಬೋದು, ವಿಡಿಯೋಸ್ ಕೇಳ್ರಿ, ಹಲವಾರು ಜನ ಬಿಟ್ಟಿರ್ತಾರೆ ಈ ವಿಡಿಯೋ. ಆಮೇಲೆ ಲೇಖಕಿಯರ ಸಂಘದಿಂದ ಒಂದಿಷ್ಟು ವಿಡಿಯೋಸೇ ಇದಾವು, ಯಾವ್ಯಾವ ಲೇಖಕಿಯರಿದ್ದಾರೆ ಅಂತ ಅವ್ನ ವಿಡಿಯೋಸ್ ನೋಡ್ರಿ. ಅಂದ್ರೆ ಬರೀ ಓದಿನಿಂದನೇ ಜ್ಞಾನವನ್ನ ಪಡ್ಕೋಬೇಕಂತಿಲ್ಲ, ಹಲವಾರು ಮೂಲಗಳಿಂದ ನಾವು ಕನ್ನಡ ಜ್ಞಾನ ಕೂಡ ಹಲವಾರು ಮೂಲಗಳಿಂದ ಪಡ್ಕೋಬಹುದು ನಾವು. ಒಳ್ಳೊಳ್ಳೆ ಫಿಲಂ ನೋಡಿ ಪಡ್ಕೋಬಹುದು ಸಾಹಿತ್ಯವನ್ನ, ಹಾಡು ಕೇಳಿ ಸಾಹಿತ್ಯ ಜ್ಞಾನ,
ಇಂಪ್ರೂವ್ ಆಗ್ತದ. ಜೊತೆಗೆ ಲೇಖಕಿಯರ ಸಂಘದ ಒಂದು ಡಾಕ್ಯುಮೆಂಟರಿ ಇರ್ತಾವ ಸಾಹಿತ್ಯ ಚರಿತ್ರೆ ಬಿಟ್ಟಿದ್ದು ಅವುಗಳನ್ನ ಜೊತೆಗೆ ಇದಲ್ಲದೆ ಯೂಟ್ಯೂಬ್ ಹಲವಾರು ಯೂಟ್ಯೂಬ್ ಅಕಾಡೆಮಿ ಅವರು ಹಲವಾರು ಯೂಟ್ಯೂಬ್ ಗಳನ್ನ ಬಿಟ್ಟಿದ್ದಾರೆ. ಆ ಒಂದು ಸ್ಟಡಿ ಮಾಡಿಕೊಂಡು ನಿಮ್ ನಿಮ್ ಇಂಟ್ರೆಸ್ಟ್ ಆಸಕ್ತಿಯನ್ನ ಹೆಚ್ಚಿಸಿಕೊಂಡು ನೀವು ಕನ್ನಡವನ್ನು ಕ್ಲಿಕ್ ಆಗಬಹುದು ಸರ್. ನಂತರ ಪ್ರಚಲಿತ ಘಟನೆಗಳನ್ನ ಸಂಗ್ರಹಿಸೋಕೆ ತುಂಬಾ ಜನ ಸ್ಟೂಡೆಂಟ್ಸ್ ಪರದಾಡ್ತಾ ಇರ್ತಾರೆ. ಯಾವ ರೀತಿ ನಾನು ಪ್ರಚಲಿತ ಘಟನೆಗಳನ್ನ ಸಂಗ್ರಹಿಸಬೇಕು, ಯಾವ ಸೋರ್ಸ್ ಇಂದ ಸಂಗ್ರಹಿಸಬೇಕು ಅನ್ನೋದೊಂದು ಕೂಡ ಕನ್ಫ್ಯೂಷನ್ ತುಂಬಾನೇ ಇರುತ್ತೆ ಹಲವಾರು ಸ್ಟೂಡೆಂಟ್ಸ್ ಗಳಲ್ಲಿ. ಅವರಿಗೆ ತಮ್ಮ ಸಲಹೆ ಏನು ಮೇಡಮ್? ಸರ್, ಇದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದ್ರೆ ನಮ್ಮ ಒಬ್ಬ ಸ್ಪರ್ಧಾರ್ಥಿಗೆ ಪ್ರತಿದಿನದ ಘಟನೆಗಳು ಗೊತ್ತಿರ್ಲೇಬೇಕು. ನಾನು ಇವತ್ತಿನವರೆಗೂ ಜಾಬ್ ಮಾಡ್ತೀವಿ, ಒಂದು ಇವತ್ತಿನವರೆಗೂ ಪೇಪರ್ ಓದ್ದ ನಮ್ಮ ಮನೆಯಿಂದ ಬರುವುದೇ ಇಲ್ಲ. ಒಂದ್ ಎರಡು ಪೇಪರ್ ಆದ್ರೂ ಕನಿಷ್ಠ ಅಂದ್ರೆ ಹೇಳೋದ್ರೆ ನಮ್ಗೆ ಆ ಕ್ಯೂರಿಯಾಸಿಟಿ ಇರ್ಬೇಕು ಒಬ್ಬ ಸ್ಪರ್ಧಾರ್ಥಿಗೆ, ಅದು ಗೊತ್ತಿರ್ಬೇಕು. ಅದನ್ನ ನಮ್ದು ಒಂದು ಸ್ಪರ್ಧಾ ಪ್ರಪಂಚ ಬಯಸೋದು ಅದೇ ಅಂದ್ರೆ ಅಪ್ಡೇಟ್ ಇರ್ಬೇಕು ನಾವು ಈ ಪ್ರಸ್ತುತ ಪ್ರಪಂಚಕ್ಕ. ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ ಪ್ರತಿದಿನ ಪೇಪರ್ನ ಓದ್ಲೇಬೇಕು. ಏನೇ ಆದ್ರೂ ಇಂಗ್ಲಿಷ್ ಮೀಡಿಯಂ ಇದ್ದವರು ಇಂಗ್ಲಿಷ್ ಪೇಪರ್ಗಳನ್ನ, ಕನ್ನಡ ಇಷ್ಟ ಇದ್ದವರು ಕನ್ನಡ ಯಾವುದೇ ಪತ್ರಿಕೆ ಆಗಿರ್ಬೋದು ನಿಮಗೆ ಇಷ್ಟವಾದ ಪತ್ರಿಕೆ ಪತ್ರಿಕೆನ ಓದ್ಲೇಬೇಕು. ಅದನ್ನ ಓದಿ ನೋಟ್ಸ್ ಮಾಡ್ಕೋಬೇಕು ಪೇಪರ್, ಆಮೇಲೆ ಕಟ್ ಮಾಡ್ಕೋಬೇಕು ಇಂಪಾರ್ಟೆಂಟ್ ಇರುವಂತದನ್ನ. ಸ್ವಲ್ಪ ಏನಾಗ್ತದ ಸರ್, ಸ್ವಲ್ಪ ಕೆಲಸ ಆಗ್ತದ, ಕೆಲಸ ಆದ್ರೂ ಪರವಾಗಿಲ್ಲ. ಅದೇನಾಗ್ತದ, ಬಾಳ ದಿನದವರೆಗೂ ನಮ್ಗೆ ಮೆಮೊರಿ ಉಳಿತದ, ಅಂದ್ರೆ ಬಹಳ ದಿನವರೆಗೂ ನಮ್ ನೆನಪಿನಲ್ಲಿ ಉಳಿತದ. ಹಂಗಾಗಿ ನಾನು ಏನ್ ಮಾಡ್ತಿದ್ದೆ, ಯಾವತ್ತೂ ಒಂದು ನನಗ್ ಫಸ್ಟ್ ಇಷ್ಟವಾದದ್ದು ಬಾಳ ಬುತ್ತಿ ಆಗಿರ್ಬೋದು, ಗುರುರಾಜ್ ಕರ್ಜಿಗೆ ಅವರ ಇದು ಓದ್ತಿದ್ದೆ ನಾನು ಪೇಪರ್. ಅದನ್ನ ಓದಿದ್ಮೇಲೆ ನಮ್ಗೆ ಇಷ್ಟವಾದದ್ದು ಓದಿದ್ಮೇಲೆ ಮತ್ತೆ ಉಳ್ಕಿದ್ದು ಪ್ರಚಲಿತ ಘಟನೆ ರಾಜ್ಯದ ಸಂಬಂಧಪಟ್ಟಿದ್ದು ಒಂದ್ ಕಡೆ ಬರ್ಕೋತಿದ್ದೆ, ಆಮೇಲೆ ಅಂತರ್ ಮತ್ತೆ ಒಂದ್ ಇಡೀ ಇಂಡಿಯಾಗ್ ಸಂಬಂಧಪಟ್ಟದ್ದು ಏನಾರ ಇದ್ರೆ ಒಂದ್ ಬುಕ್ಕ, ಮತ್ತೆ ಅಂತಾರಾಷ್ಟ್ರೀಯ ಒಂದ್ ಇದು ಒಂದು ಬುಕ್ ಒಳಗ್ ಬರ್ಕೊಂಡು ಕ್ರೀಡೆಗಳಿಗೆ ಒಂದ್ ಇದ್ ಮಾಡಿದ್ದೆ, ಬುಕ್ ಮಾಡಿದ್ದೆ. ಆತರ ಏನಾಗ್ತದ ನಿಮ್ಗ ಒಂದೊಂದ್ ಕಡೆ ಇದ್ದಾಗ ಅಂಟಿಸ್ರಿ. ನಮ್ಮಲ್ಲಿ ಏನೋ ಒಬ್ಬ ರಾಯಭಾರಿ ಏನೋ ಹೇಳಿದ್ನಲ್ಲ, ಒಬ್ಬ ಯಾರೋ ಒಂದು ಕ್ರೀಡೆಯೊಳಗ ಬೇರೆ ಏನೋ ಒಂದ್ ಇಶ್ಯೂ ನಡೀತು, ಅದನ್ನ ಆ ಬುಕ್ ನೊಳಗ ಅವತ್ತಿನ ಡೇಟ್ ಆಗಿ ಅಂಟಿಸ್ರಿ. ಆಮೇಲೆ ಸಂಪಾದಕೀಯನೇ ಇಟ್ಕೊಡ್ರಿ, ಚೆನ್ನಾಗಿ ಓದಿ. ತುಂಬಾನೇ ಇಷ್ಟವಾದಂತ ಸಂಪಾದಕೀಯ ಕೆಲವೊಬ್ರು ತುಂಬಾನೇ ಇಷ್ಟ ಆಗ್ತಿದ್ರು ನನ್ ಸಂಪಾದಕೀಯ, ಅದರಿಂದ ಪ್ರಚಲಿತ ಜ್ಞಾನ ಎಷ್ಟೋ ವಿಷಯ ತಿಳಿತದ. ಹಾಗಾಗಿ ಸಂಪಾದಕೀಯವನ್ನು ಬಿಡ್ಬೇಡ್ರಿ, ಮತ್ತೆ ಒಳ್ಳೊಳ್ಳೆ ಲೇಖನಗಳು ಇರ್ತಾವ, ಆರ್ಟಿಕಲ್ಸ್ ಇರ್ತಾವ. ಕೆಲವೊಂದು ರಾಮಚಂದ್ರ ಗುಹ ಆಗಿರ್ಬೋದು, ಅವಾಗ ದಿನೇಶ್ ಅಮೀನ್ ಮತ್ತು ಬರಿತಿದ್ರು, ಅದಾಗಿರ್ಬಹುದು. ಆಮೇಲೆ ನಮ್ಮ ಶಿವಪ್ರಕಾಶ್ ಅವರು ಸಾಹಿತ್ಯದ ಬಗ್ಗೆ ಬರೀತಾರ, ಮತ್ತೆ ಸಂಸ್ಕಾರದ ಬಗ್ಗೆ ಹಲವಾರು ಜನ ಬರೆದ್ರು, ಇದಾಯ್ತಂತ. ಮಲೆಮಗಳಲ್ಲಿ ಮಧುಮಗಳ ಬಗ್ಗೆ ಹಲವಾರು ಲೇಖನ ಬರೆದ್ರು ಪೇಪರ್ನಲ್ಲೇ, ಪ್ರಜಾವಾಣಿಯಲ್ಲೇ. ಅವ್ನ ಏನ್ ಮಾಡ್ಬೇಕು, ನಮಗ್ ಯೂಸ್ ಆಗ್ತದೆ ಪ್ರತಿಯೊಂದು, ಯಾವ್ದು ವೇಸ್ಟ್ ಅಲ್ಲ. ಪೇಪರ್ನಲ್ಲಿ ಪ್ರತಿಯೊಂದು ಅಕ್ಷರ ಇಂಪಾರ್ಟೆಂಟ್. ಹಾಗಾಗಿ ಅವುಗಳನ್ನ ಏನ್ ಮಾಡ್ತಿದ್ದೆ ಸರ್, ನಾನು ಇಟ್ಕೋತಿದ್ದೆ ಒಂದ್ ಕಡೆ ಕ್ಲಿಪ್ ಮಾಡ್ಕೊಂಡು, ಅಥವಾ ಅಂಟಿಸ್ತಿದ್ದೆ. ಅದು ಯಾವಾಗ ನಾವು ಬೇಕಂದಾಗೂ ಸಿಗುದಿಲ್ಲ ಅಲ್ಲ, ಅದು ಹೋಗ್ತಂದ್ರೆ ರದ್ದೆ ಒಳಗ. ಹಾಗಾಗಿ ಅದನ್ನ ಆತರ ಒಂದ್ ಲೇಖನಗಳನ್ನ ಜೊತೆ ಮಾಡಿ ಇಟ್ಕೊಡ್ರಿ. ಒಂದು ಮೂರ್ನಾಲ್ಕು ಪುಸ್ತಕ ಮಾಡ್ಬಿಡ್ಬೇಕು. ಡೇಟ್ ಹಾಕುದು ಅವತ್ತಿನ ಪ್ರಚಲಿತ ಘಟನೆ, ನಮ್ಮ ರಾಜ್ಯದಲ್ಲಿ ಏನಾಯ್ತು, ಯಾರು ಏನ್ ನೇಮಕ ಆಯ್ದ್ರು, ಆಮೇಲೆ ಏನ್ ಹೊಸದ್ ಕಾಯ್ದೆ ಬಂತಲ್ಲ ಈಗ, ಯಾರು ಯಾವ್ದೇ ಒಂದು ಹೊಸ ಆಕ್ಟ್ ಬಂದಾಗ ಅದ್ರ ಬಗ್ಗೆ ಡೀಟೇಲ್ ಆಗಿ ರೇರಾ ಬಂತ ಅವಾಗ ಅದ್ರದಾಗಿರ್ಬೋದು, ರೇರಾ ಆಕ್ಟ್ ಬಗ್ಗೆ ಆಗಿರ್ಬೋದು. ಈಗ ಬೇರೆ ಬೇರೆ GST ಬಂದ್ಮೇಲೆ GST ಆಕ್ಟ್ ಆಗಿರ್ಬೋದು. ಒಟ್ಟಾರೆ ಹೊಸ ಹೊಸ ಕಾಯ್ದೆಗಳು ನಮ್ ಕರ್ನಾಟಕದೊಳಗೆ ಏನಾದ್ರು ಬಂದ್ರೆ, ಹೀಗೆ ಒಂದ್ ಬಂದದೆಲ್ಲ ಭೂ ಕಾಯ್ದೆ ಅದನ್ನಾಗಿರ್ಬೋದು, ಅವನ್ನ ಕಟ್ ಮಾಡಿ ಇಟ್ಕೊಂಡ್ರೆ ಏನಾಗ್ತದ, ಅಲ್ಲಿ ಪ್ರತಿಯೊಂದು ಕೂಡ ನಮ್ಗೆ ಏನಾಗ್ತದ, ಒಂದ್ ಮಾರ್ಸಿನ ಕ್ವಶನ್ ಯೂಸ್ ಆಗ್ತದ. ನಾಳೆ ಮೇನ್ಸ್ಗೆ ಬಹಳಷ್ಟು ಮಾರ್ಸಿನ ಕ್ವಶನ್ ಯೂಸ್ ಆಗ್ತದ. ಜೊತೆಗೆ ನಮ್ಗೆ ಪ್ರಬಂಧ ಬರ್ಲಿಕ್ಕೆ ಕೂಡ, ಎಸ್ಸೆ ಬರ್ಲಿಕ್ಕೆ ಕೂಡ ಅದು ಯೂಸ್ ಆಗ್ತೈತಿ. ಆತರ ಒಂದು ದೂರದೃಷ್ಟಿ ಇಟ್ಕೊಂಡು ನಾವು ಪ್ರಚಲಿತ ಘಟನೆಯನ್ನ ಓದ್ಬೇಕಾಗುತ್ತೆ. ಕೆಲವು ಒಂದ್ ಮಾರ್ಸಿಗೆ ಫಿಲಿಮ್ಸ್ ಸಾಕಪ್ಪ ಅನ್ನುವಂಗಲ್ಲ, ದೂರದೃಷ್ಟಿ ಇಟ್ಕೊಂಡು ಮೇನ್ಸ್ಗೂ ಬೇಕಾಗ್ತದ, ಇಂಟರ್ವ್ಯೂಗೂ ಬೇಕಾಗ್ತದ ಅಂತ ಅನ್ಕೊಂಡೇ ಓದ್ಬೇಕು. ಒಂದ್ ಮೂರ್ ಬುಕ್ಕ ಮಾಡಿದ್ರೆ, ನಾನ್ ಅದೇ ತರ ಮಾಡಿದ್ದೆ ಸರ್, ಒಂದ್ ಮೂರ್ ಬುಕ್ಕ ಮಾಡ್ಕೊಂಡು ಅದ್ರೊಳಗ ಅವತ್ತಿನ ಡೇಟಿಗೆ ಅವತ್ತಿಂದ ಏನ್ ಮಾಡ್ತಿದ್ದೆ ಬರ್ಕೊಂತಿದ್ದೆ. ನಾನು ಈ ಇದು ಕೇಸ್ ಅಂತಲ್ಲ, ನಾನು ಪಿಡಿಓ ಓದುವಾಗ ಆಗಿರ್ಬೋದು, ಪ್ರಿನ್ಸಿಪಲ್ ಓದುವಾಗ ಆಗಿರ್ಬೋದು, ಅದಕ್ಕೆ ಆಮೇಲೆ ನಂದು ದೊಡ್ಡ ಗುರಿ ಇದೇ ಇತ್ತಲ್ಲ, ಕೆಎಸ್ ಅಥವಾ ಪ್ರೊಫೆಸರ್ ಆಗ್ಬೇಕಂತ. ಹಾಗಾಗಿ ಅದೇ ತರನೇ ಮಾಡ್ತಿದ್ದೆ ಸರ್, ಅದು ತುಂಬಾನೇ ಹೆಲ್ಪ್ ಆಯ್ತು. ಎಲ್ರು ಇದೇ ತರ ನಿಮಗ್ ಇಷ್ಟವಾದ್ರೆ ಈ ತರ ಫಾಲೋ ಮಾಡಿದ್ರೆ ಖುಷಿ ಆಗ್ತದ ಅನಿಸ್ತದೆ. ಓಕೆ ಮೇಡಮ್, ತಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗೆ ಯಾವ್ಯಾವ ಬುಕ್ಗಳನ್ನ, ಯಾವ್ಯಾವ ಆಥರ್ ಬುಕ್ಗಳನ್ನ ಓದ್ಬೇಕು ಅಂತ ತಾವು ಒಂದು ಬುಕ್ ಲಿಸ್ಟ್ ಅನ್ನ ಮಾಡ್ಕೊಂಡಿರ್ತೀರಿ, ಆ ಬುಕ್ ಲಿಸ್ಟ್ ಅನ್ನ ನಮ್ಮ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಹೇಳ್ಬಹುದಾ ಮೇಡಮ್?
ಹೇಳ್ತೀನಿ ಸರ್, ಯಾಕಂದ್ರೆ ಹೇಳಿದ್ನಲ್ಲ ನಾನು ಒಂದೇ ಓದಿದ್ರು ಡೆಪ್ತ್ ಆಗಿ ಓದ್ದವಳು, ನಾನು ಅದ ಹೇಳಿದ್ನಲ್ಲ ಡೆಪ್ತ್ ಆಗಿ ಓದ್ದವಳು, ಒಂದೇ ಪುಸ್ತಕ ಓದ್ಲಿ. ನಮ್ಗೆ ಒಬ್ಬೊಬ್ರು ಸರ್ ಅಂತಿದ್ರು, ನಮ್ ಜಿನೇಂದ್ರ ಕನಗಾವಿ ಸರ್ ಅವ್ರೊಬ್ರು ಅಂದ್ರೆ ನಮ್ ಮಾರ್ಗದರ್ಶಿಯಾಗಿ ಓದ್ದಾರಂತೆ ಸರ್. ಅವ್ರು ಯಾವಾಗಂದ್ರು ಫ್ರೀ ಕಾರ್ಯಾಗಾರಕ್ಕೆ ಬರ್ತಿದ್ರು ಸರ್, ಅವಾಗ ಫ್ರೀ ಕಾರ್ಯಾಗಾರಕ್ಕ ನಮ್ಮ ಸಿದ್ಲಿಂಗ ಹಿರೇಮಠ ಸರ್ ಅಂತಿದಾರಲ್ಲಿ ಆಯುಕ್ತರು, ಅವ್ರಾಗಿರ್ಬೋದು ಜಿನೇಂದ್ರ ಕನಗಾವಿ ಐಪಿಎಸ್ ಅಧಿಕಾರಿ, ಅವ್ರದ್ದು ವರ್ಕ್ಶಾಪ್ ಅಲ್ಲಿ ಕೇಳಿದ್ದೇನಂದ್ರೆ 10 ಕಡೆ ತೆಗ್ದು ತೆಗಿಬೇಡ್ರಿ, ಒಂದೇ ಕಡೆ ತೆಗೀರಿ, ಆಳವಾಗಿ ತೆಗೀರಿ, ಅಂದ್ರೆ ನಿಮ್ಗೆ ನೀರಾದ್ರೂ ಸಿಗ್ತಾವು ಅನ್ನೋರು. ಹಾಗಾಗಿ ಅವ್ರದ್ದು ಫಾಲೋ ಮಾಡಿದಾಗ ನಾವೇನ್ ಮಾಡಿದ್ವಿ, ಒಂದೇ ಬುಕ್ ಅನ್ನೇ ಓದ್ಲಿ ಡೆಪ್ತ್ ಆಗಿ ಓದ್ತಿದ್ವಿ. ಉದಾಹರಣೆ ಹೇಳ್ಬೇಕಂದ್ರೆ ಜಾಗ್ರಫಿ ಅಂದ ತಕ್ಷಣ 108 ಇರ್ತಾವ್ರಿ ಮಾರ್ಕೆಟ್ ಒಳಗೆ, 108 ಬರ್ದಿರ್ತಾರೆ, ಬೇಡ ರಂಗನಾಥ್ ಅಂತ ನನಗೆ ಇಷ್ಟ ಆಯ್ತು. ಅದ ನಿಮ್ ನಿಮ್ ಇಷ್ಟ ಬುಕ್ ತಗೊಳ್ಳೋದು, ಯಾರ್ದವ್ರು ವೈಯಕ್ತಿಕ. ನಾನೇನ್ ಮಾಡಿದೆ, ರಂಗನಾಥ್ ತಗೊಂಡೆ ಭಾಗ ಒಂದು ಭಾಗ ಎರಡು, ಅದನ್ನೇ ನೀಟಾಗಿ ಒಂದೊಂದ್ ಲೈನು ಬಿಡ್ದಂಗ್ ಓದಿ ಒಂದೊಂದ್ ಲೈನಿಗೂ ಒಂದೊಂದ್ ಕ್ವಶನ್ ಮಾಡ್ಕೊಂಡು ಬರ್ದಿಟ್ಕೊಂಡೆ. ಮೇನ್ಸ್ ಇದ್ದಾಗ ಮೇನ್ಸ್ ಇದ್ದಾಗ ಅದನ್ನ ನೋಟ್ಸ್ ಮಾಡ್ಕೊಂಡೆ, ಅದರ ಜಾಗ್ರಫಿ ಆಗಿರ್ಬೋದು. ಇನ್ ನೆಕ್ಸ್ಟ್ ಹಿಸ್ಟ್ರಿ, ಹಿಸ್ಟ್ರಿ ನಾನು ಒಂದೇ ಪುಸ್ತಕ ಓದಿದ್ದು ಕೆ ಸದಾಶಿವ, ಆಮೇಲೆ ಅದ್ರ ಜೊತೆಗೆ ಇನ್ನೊಂದೆರಡು ಓದಿದ್ರು ಪಾಲಕ್ಷ ಓದಿನಿ ಪಿಯುಸಿಗೆ, ಪಿಯುಸಿದು ಪಾಲಕ್ಷ ಚೆನ್ನಾಗಿತ್ತು. ಆಮೇಲೆ ಸೂರ್ಯನಾಥ್ ಕಾಮತ್ ಅವ್ರು ಚೆನ್ನಾಗಿತ್ತು. ನನಗ್ ತುಂಬಾನೇ ಇಷ್ಟ ಹಿಸ್ಟ್ರಿ ಅಂದ್ರೆ ಬಹಳ ಇಷ್ಟ, ಹಾಗಾಗಿ ಅದು ಒಂಥರ ಖುಷಿ ಕೊಡುವಂತ ಸಬ್ಜೆಕ್ಟ್ ಅಂತೇಳಿ ನಾನು ಹಲವಾರು ಜೋಶಿಯವ್ರ ಬುಕ್ ಎಲ್ಲ ಓದ್ಲಿಲ್ಲ, ಒಟ್ಟಾರೆ ಸದಾಶಿವ ಅಂದ್ರೆ ಸದಾಶಿವ ಒಳಗ ಪೂರ್ವ ಇತಿಹಾಸ, ಮಧ್ಯಯುಗದ ಇತಿಹಾಸ, ಆಧುನಿಕ ಇತಿಹಾಸ, ಆಧುನಿಕ ಇತಿಹಾಸದೊಳಗೂ ಕೂಡ ಅದ್ರೊಳಗ ಮತ್ತೆ ಕರ್ನಾಟಕದ ಇತಿಹಾಸ ಬಂದಾಗ ಪಾಲಾಕ್ಷ ತುಂಬಾನೇ ಇಷ್ಟ ಆಯ್ತು, ಪಾಲಾಕ್ಷ ಜೊತೆಗೆ ಸೂರ್ನಾಥ್ ಕಾಮತ್. ಅದ್ರ ಮೇಲೆ ಇನ್ನೊಂದ್ ಬರ್ತದ ಶಂಕರ್ ನಾರಾಯಣ ಅವರು, ಸಾವಿರ ಸ್ವತಂತ್ರ ಗಂಗೆ ಸಾವಿರ ತೊರೆಗಳು ಅಂತ, ಅದು ತುಂಬಾ ಇಷ್ಟ ಓದಿಸ್ಕೊಂಡು ಹೋಗ್ತದೆ. ಅದನ್ನ ಓದಿದೆ ಇಷ್ಟ್ರೊಳಗ ಎರಡು ಪುಸ್ತಕ ಮೂರು ಪುಸ್ತಕ, ಅದು ಹೆಚ್ಚಾನ ಹೆಚ್ಚು ಸದಾಶಿವ ಪಾಲಾಕ್ಷ ಓದಿದ್ರು ತುಂಬಾನೇ ಯೂಸ್ ಆಗ್ತದೆ, ಬಹಳಷ್ಟು ಯೂಸ್ ಆಗ್ತೈತಿ. ನೋಟ್ಸ್ ಮಾಡ್ಕೋಬೇಕು, ಅದನ್ನ ಇಷ್ಟು ದಪ್ಪ ಇರ್ತದ ಪುಸ್ತಕ, ಅದು ಮಕ್ಳಿಗೆ ಓದೋದಾಗಲ್ಲ, ಅವ್ರಿಗೆ ನೋಡಿದ ತಕ್ಷಣ ಭಯ ಆಗ್ತದ, ಆ ತರ ಭಯ ಪಡ್ಕೋಬಾರ್ದು. ಬಟ್ ದಿನಾನು ಅದನ್ನ ಹೇಳ್ತಾನಲ್ರಿ, ಸಾವಿರ ಹೆಜ್ಜೆಗಳ ಪ್ರಯಾಣ ಪ್ರಾರಂಭವಾಗೋದು ಕೂಡ ಒಂದು ಸಾವಿರ ಮೈಲುಗಳ ಪ್ರಯಾಣ ಪ್ರಾರಂಭವಾಗೋದು ಕೂಡ ಒಂದು ಸಣ್ಣ ಹೆಜ್ಜೆಯಿಂದ ಅನ್ನಂಗ, ಒಂದೇ ಪೇಜ್ ನಮ್ಗೆ ಇಷ್ಟವಾದಂತದನ್ನೇ ಓದ್ಬೇಕು. ನನಗ ಯಾವ್ದು ಇಷ್ಟ ಅಂದ್ರೆ ನನಗ ಸ್ವತಂತ್ರ ಹೋರಾಟ ಇಷ್ಟ, ಹಾಗಾಗಿ ನಾನು ಸದಾಶಿವ ಬುಕ್ ತಗೊಂಡ್ರೆ ನಾನು ಇವತ್ತು ನನ್ನ ಪ್ರಾಚೀನ ಇತಿಹಾಸ ನೋಡ್ಲಿಲ್ಲ, ನಾನು ತೆಗೆಯೋದ ನಮ್ಮ ಆಧುನಿಕ ಇತಿಹಾಸದಿಂದ, ಅಂದ್ರೆ ನಮ್ಮ ಭಾರತದ ಸ್ವತಂತ್ರ ಚಳವಳಿಯಿಂದ ಅದನ್ನ ಓದಿದೆ. ಅದಾದ್ಮೇಲೆ ಮಧ್ಯದ ಇತಿಹಾಸ, ಅದಾದ್ಮೇಲೆ ಪ್ರಾಚೀನ ಇತಿಹಾಸ, ಅಂದ್ರೆ ನಮ್ಗೆ ಯಾವ್ದು ಇಷ್ಟ ಬರ್ತದೋ ಅದನ್ನೇ ಫಸ್ಟ್ ಓದ್ಬಿಟ್ರೆ ನಮ್ಗೆ ತುಂಬಾನೇ ಖುಷಿ ಆಗ್ತದೆ. ಹಾಗ ಓದಿದೆ. ಇದ್ ಬಿಟ್ರೆ ನನ್ ಗಂಗಾಧರಪ್ಪ ಒಂದು ಕಾನ್ಸ್ಟಿಟ್ಯೂಷನ್ ಏನೈತಿ ಗಂಗಾಧರಪ್ಪ ಅಂತ ಓದಿದೆ. ಇನ್ನೊಂದು ಅದ್ರ ಜೊತೆ ಇನ್ನೊಂದು ಓದಿದ್ದಂದ್ರೆ ರಾಜಶೇಖರ್ ಅವ್ರದ್ದು ಓದಿದ್ದೀನಿ ಸರ್, ಅವೆರಡು ಓದಿದ್ದೆ ಅಷ್ಟು ಸಾಕಂತೇಳಿ, ಚೆನ್ನಾಗಿತ್ತು. ಅದ್ರ ಜೊತೆ ನಾನು ಬೇರೆ ಬೇರೆ ಸಂಸತ್ತು ಅಂತ ಒಂದು ಬಿಪಿನ್ ಚಂದ್ರ ಅವ್ರದ್ದು ಒಂದು ಸಂಸತ್ತು ಅಂತ ಪುಸ್ತಕ ಐತಿ, ಅದು ಏನೋ ಒಂದು ನಾಲೆಜ್ ಕೊಡ್ತದ ನಮಗೆ, ಅದನ್ನು ಓದಿದೆ. ಅದ್ ಬಿಟ್ರೆ ನಾನು ಮತ್ತೆ ಏನೋ ಓದಿದೆ ಅಂದ್ರೆ ಇವ್ರದ್ದು ಎಥಿಕ್ಸ್, ಅದೇನು ಓದ್ಲಿಲ್ಲ, ಬೇರೆ ಬೇರೆ ಮೂಲಗಳಿಂದ ನಾನು ಏನ್ ಮಾಡಿದೆ ಒಂದು ಪಡ್ಕೊಂಡೆ, ಇನ್ನ ವಿಷಯವನ್ನ ಪಡ್ಕೊಂಡೆ. ಮತ್ತೆ ಸೈನ್ಸ್ ಅಂಡ್ ಟೆಕ್ಗೆ ಹರಿಪ್ರಸಾದ್ ಅವ್ರದ್ದು ಪುಸ್ತಕ ನನ್ಗೆ ಯೂಸ್ ಆಗ್ತದೆ ಸ್ವಲ್ಪ. ಅದ್ರ ಜೊತೆಗೆ ನಾನು ಏನ್ ಮಾಡ್ತಿದ್ದೆ, ನಾಗೇಶ್ ಹೆಗಡೆ ಅವ್ರದ ಎಲ್ಲ ಲೇಖನಗಳನ್ನು ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದ್ರ ಜೊತೆ ಪವನ್ ಅಂತ ಒಬ್ರು ಬರ್ತಿದ್ರು ಡಿಜಿಟಲ್ ಯುಗ ಅಂತ ಪ್ರಜಾವಾಣಿ ಒಳಗೆ ಬುಧವಾರಕ್ಕೊಮ್ಮೆ, ಅದು ಕೂಡ ನನಗೆ ಯೂಸ್ ಆಗ್ತದೆ ಸೈನ್ಸ್ ಅಂಡ್ ಟೆಕ್ಗೆ. ಇಷ್ಟು ಹೇಳ್ಬೇಕು ಸರ್. ಮತ್ತೆ ನಮ್ಮಲ್ಲಿ ಗ್ರಾಮೀಣಾಭಿವೃದ್ಧಿ ಅಂತೂ ಇದು ಅಂತೂ ಎಚ್ಆರ್ಕೆ ಬುಕ್ ಆಗಿರ್ಬೋದು, ಆಮೇಲೆ ನಾನು ಪಿಡಿಒನೇ ಇದ್ದಲ್ಲ, ಹಾಗಾಗಿ ನನಗ ಅದ್ರದ್ದು ನನ್ ಪಿಡಿಒ ಓದಿದ್ರೆ ಸಾಕಷ್ಟು ಪುಸ್ತಕ ಇದ್ದು ಗ್ರಾಮೀಣಾಭಿವೃದ್ಧಿಗೆ, ಅವನ್ನ ತಗೊಂಡೆ ನಾನು. ಮತ್ತ ಇಷ್ಟು ಪುಸ್ತಕ ಓದಿದೆ ಸರ್ ನಾನು. ಆಮೇಲೆ ಎಕನಾಮಿಕ್ಸ್ ಅಂತೂ ಎಚ್ಆರ್ಕೆ, ಅದೇ ಎಚ್ಆರ್ ಕೃಷ್ಣಮೂರ್ತಿ ಅವರ ಪುಸ್ತಕ ಓದಿದೆ ಸರ್. ಹಾಗೆ ಹಲವಾರು ಸ್ಟೂಡೆಂಟ್ಸ್ಗಳಿಗೆ ಒಂದು ತಪ್ಪು ನಂಬಿಕೆಗಳು ಕೂಡ ಇರುತ್ತೆ, ಆ ಎಕ್ಸಾಮಿನೇಷನ್ ತುಂಬಾ ಟಫ್ ಇರುತ್ತೆ, ಅಥವಾ ಆ ಎಕ್ಸಾಮಿನೇಷನ್ ಅಲ್ಲಿ ಹೀಗೆ ಕೆಲವೊಂದು ಸುಳ್ಳು ನಂಬಿಕೆಗಳು ಇರುತ್ತೆ. ಆಮೇಲೆ ಹಲವಾರು ಡಿಸ್ಟ್ರಾಕ್ಷನ್ಸ್ ಕೂಡ ಸ್ಟೂಡೆಂಟ್ಸ್ ಅನುಭವಿಸ್ತಾ ಇರ್ತಾರೆ, ಅವರಿಗೆ ತಮ್ಮ ಸಲಹೆ ಏನನ್ನ ನೀಡಕ್ಕೆ ಇಷ್ಟಪಡ್ತೀರಿ ಮೇಡಮ್ ತಾವು? ಅದೇ ಸರ್, ನಾನು ಹೇಳೋದಿಷ್ಟೇ, ಇವತ್ತು ನೆಗೆಟಿವ್ ಥಿಂಕ್ ಮಾಡ್ಬೇಡಿ. ನಾನು ಯಾವತ್ತು ನೆಗೆಟಿವ್ ಥಿಂಕ್ ಮಾಡೇ ಇಲ್ಲ, ಮಾಡಬಾರದು. ಯಾವಾಗ ನಾವು ಮತ್ತೊಂದು ಇದೆಯಲ್ಲ ಸರ್, ನಾವು ಏನ್ ಆಗ್ತಿವಿ ಅಂತ ಬಯಸ್ತೀವೋ ಅದೇ ಆಗ್ತಿವಿ. ಯಾಕಂದ್ರ ನಮ್ಮಲ್ಲಿ ನೆಗೆಟಿವ್ ಥಿಂಕ್ ಮಾಡ್ಕೊಂತವ್ರು ದೇವ್ರು ಅದಕ್ಕೆ ತತಾಸ್ತು ಅಂತಾನ. ಹಾಗಾಗಿ ಯಾವತ್ತು ಪಾಸಿಟಿವ್ ಥಿಂಕ್ ಮಾಡಿ, ಪಾಸಿಟಿವ್ ಆಗಿ ವಿಚಾರ ಮಾಡಿ. 100 ಜನ 100 ಹೇಳ್ತಾರ, ನಮಗೂ ಹೇಳ್ತಿದ್ರು ಅದೇನ್ ದುಡ್ಡು ಕೊಟ್ರೆ ಆಗ್ತದ ಅಂತಾರ. 100 ಜನ 100 ಹೇಳಿ, ಬಟ್ ನಮ್ಮಲ್ಲಿ ನಂಬಿಕೆ ನಾವು ಕಳ್ಕೋಬಾರ್ದು. ಯಾರಿಗಾದ್ರೂ ಮಾರ್ಕ್ಸ್ ಕೊಟ್ರಲ್ರಿ ಆಗುದು, ಹೌದಿಲ್ಲ?
ಮಾಸ್ಕ್ ಕೊಟ್ರೆ ಆಗುದು ಅಂದ್ರೆ ಮಾಸ್ಕ್ ಪಡ್ಕೊಳಕ್ ನಾವು ಟ್ರೈ ಮಾಡ್ಬೇಕು ಅಷ್ಟೇ. ಮಾಸ್ಕ್ ಪಡ್ಕೋಬೇಕು ಅಷ್ಟೇ, ಓದ್ಬೇಕು. ಆಮೇಲೆ ಯಾವ್ದು ಸ್ಥಳಿಲ್ಲ ಮೊದ್ಲಿನಂಗ. ಹಾಗಾಗಿ ಯಾವತ್ತು ನಾವು ಹೋಪ್ಸ್ ಕಳ್ಕೋಬಾರ್ದು ಸರ್, ಯಾವತ್ತು ಹೋಪ್ಸ್ ಕಳ್ಕೋಬಾರ್ದು. ನೆಗೆಟಿವ್ ಥಿಂಕ್ ಮಾಡ್ಲೇಬಾರ್ದು. ನನ್ನ ಯಾವತ್ತು ನನ್ ತಂದೆ ಬೆಳೆಸಿದ್ದಾರೆ ಪಾಸಿಟಿವ್ ಥಿಂಗ್ಸ್, ನಮ್ಮಪ್ಪ ಬೆಳೆಸಿದ್ದು. ಯಾವತ್ತು ನಾನು ನೆಗೆಟಿವ್ ಥಿಂಕ್ ಈಗೂ ಮಾಡೋದಿಲ್ಲ. ನಾನು ಯಾವತ್ತು ನನ್ಗೆ ಎಲ್ರು ಅಂತಾರ ತುಂಬಾ ಪಾಸಿಟಿವ್ ಆಗಿದ್ದೀರಿ ನೀವು ಅಂತ. ನಾನು ಯಾರಿಗಾದ್ರೂ ಹೇಳೋದು ಒಂಥರ ಇವತ್ತು ನೆಗೆಟಿವ್ ಥಿಂಕ್ ಮಾಡ್ಬೇಡಿ, ನಿಮ್ಮಲ್ಲಿ ಹೋಪ್ ಕಳ್ಕೋಬೇಡಿ. ಮೊದ್ಲು ನಮ್ಮನ್ನ ನಾವು ನಂಬಬೇಕು. ಯಾರು ನಮ್ಮನ್ನ ನಾವು ನಂಬ್ಲಿಕ್ಕೆ ಯಾರ್ರಿ ನಂಬುದು? ನಮ್ಮನ್ನ ಯಾರು ನಂಬುದಿಲ್ಲ. ನಮ್ಮನ್ನ ನಾವು ನಂಬಬೇಕು. ಆಮೇಲೆ ಯಾವತ್ತು ಡಿಪ್ರೆಸ್ ಆಗ್ಬಾರ್ದು. ಸೋಲ್ತೀವಿ ಮತ್ತೆ ನೋಡ್ರಿ, ಓಡೋರೇ ಇಲ್ಲ ನಡಿಯೋರೇ ಬೀಳೋದು. ಸುಮ್ನೆ ಕೂತೋರ್ ಅಲ್ಲಿ ಕುತ್ಕೊಂಡಿರ್ತಾರ ಅವ್ರು. ಹಾಗಾಗಿ ಬಿದ್ರು ಮತ್ತೆ ಹೇಳ್ಬೇಕು, ಮತ್ತೆ ಹೋಗ್ಬೇಕಷ್ಟೇ. ನಾವು 108-17 ವರ್ಷ ಸರ್ವಿಸ್ ಅಂದ್ರೆ 108 ಬೇಗ ಸೇರ್ಕೊಂಡು ಜಾಬ್ ಅಲ್ಲಿಗೆ ಇರ್ಬೋದಾಗಿತ್ತು ನಾವು. ಆದ್ರೆ ಒಂದು 100 ಮಂದಿ 100 ಅಂದ್ರು ಕೂಡ ಧೃತಿಗೆ ಇಡದಂಗೆ, ಬೇಜಾರಾಗ್ದಂಗ ಏನು ಅದೆಲ್ಲ ತಲೆಗೆ ಇಟ್ಕೋಬಾರ್ದು. ನಮ್ದು ಏನಪ್ಪ ಗುರಿ ಒಂಥರ ಕುದುರೆಗೆ ಹೆಂಗ್ ಕಟ್ಟಿರ್ತೀವಲ್ಲ ಅದನ್ನ ಲಾಯ ಆತರ ಒಂದು ಕುದುರೆ ಹೆಂಗ್ ಇಷ್ಟ ನಮ್ ಗುರಿ ಕಡೆನೆ ಇರ್ಬೇಕು. ಅದು ಇದು ಏನಿದ್ರು ಯಾರಿಗೂ ನಾವು ತಲೆ ಕೆಡಿಸ್ಕೊಳ್ದಂಗ ಯಾರಿಗಾದ್ರೂ ಹೇಳೋದಿಷ್ಟೇ ನಾವು. ಮೊದ್ಲು ನೀವೇನಾಗ್ ಬಯಸ್ತಿರೋ ಅದೇ ಆಗ್ತೀರಿ. ಹಾಗಾಗಿ ದೇವ್ರು ತಥಾಸ್ತು ಅಂತಾನ. ಹಾಗಾಗಿ ನೀವು ಒಳ್ಳೇದನ್ನೇ ಬಯಸಿ, ದೊಡ್ಡದಾದಂತ ಗುರಿ ಇಟ್ಕೊಳ್ರಿ. ನೋ ಎಮ್ ಇಸ್ ಕ್ರೈಮ್. ನಾನು ಸಣ್ಣ ಸಣ್ಣ ಆಗಿದ್ದಕ್ ಹೋಗ್ರಿ, ಬಟ್ ಗುರಿಯನ್ನು ಮಾತ್ರ ದೊಡ್ಡದಾಗಿ ಇಟ್ಕೊಳ್ರಿ. ದೊಡ್ಡದಾಗೇ ವಿಚಾರ ಮಾಡ್ರಿ, ದೊಡ್ಡದಾಗೇ ಪ್ರಯತ್ನ ಮಾಡ್ರಿ, ದೊಡ್ಡದಾಗೇ ಸಾಧನೆ ಮಾಡ್ರಿ. ಅದಕ್ಕ ಯಾವತ್ತು ಡಿಪ್ರೆಸ್ ಆಗ್ಬೇಡ್ರಿ. ಯಾಕಂದ್ರೆ ನಾವು ಅನೇಕ ಜನ ಉದಾಹರಣೆ ಇದೀವಿ. ನಾವು ಒಬ್ರಲ್ಲ, IAS ಮಾಡ್ದಂತ ಅನೇಕ ಮಹನೀಯರು ಕೂಡ ತುಂಬಾನೇ ಕಷ್ಟಪಟ್ಟು ಬಂದವ್ರಿ. ಕಷ್ಟ ಅಂದ್ರೆ ಕಷ್ಟದಲ್ಲೇ ಬೆಳೆದವ್ರು. ಹಾಗಾಗಿ ಅವ್ರಕ್ಕಿಂತ ಬೇರೆ ನಮ್ಗಿಂತ ಕೆಳಗಿರೋ ನೋಡಿ ನಾವು ಅಪ್ಪ ನಾವು ಚೆನ್ನಾಗದೀವಪ್ಪ. ಇಷ್ಟ ಕೈ ಕಾಲು ಇಲ್ದವ್ರು ಸಾಧನೆ ಮಾಡ್ತಾರೆ, ನಾವೆಲ್ಲ ಇದ್ದಂತವ್ರು ಯಾಕೆ ಸಾಧನೆ ಮಾಡಕ್ ಆಗುದಿಲ್ಲ? ಎಂತ ಜನ ಮಹಾನ್ ಸಾಧಕರು ಏನು ಒಂದು ನ್ಯೂನತೆ ಇದ್ದಾಗ ಕೂಡ ಅದನ್ನ ಮೆಟ್ಟಿ ನಿಂತ ಸಾಧನೆ ಮಾಡ್ತಾರಂದಾಗ ನಾವೆಲ್ಲ ಇದ್ದಂತವ್ರು. ಅದ್ ಯಾವ್ದು ದೊಡ್ಡ ವಿಷಯ ಅಲ್ಲ, ಎಕ್ಸಾಮ್ ದೊಡ್ಡ ವಿಷಯನೇ ಅಲ್ಲ. ಹಾಗಾಗಿ ಯಾವತ್ತು ಎಕ್ಸಾಮ್ ಬಗ್ಗೆ ಭಯ ಇಟ್ಕೊಳ್ಳೋದಾಗ್ಲಿ ಮಾಡ್ಬಾರ್ದು. ಒಟ್ಟಾರೆ ಇಷ್ಟಪಟ್ಟು ಹೋದ್ರಿ, ಏನ್ ಬಂದ್ರು ನಾನ್ ಬರಿತೀನಪ್ಪ, ಕಾನ್ಫಿಡೆಂಟ್ ಆಗಿ ಹೋಗ್ರಿ. ಅದ್ ಆಗ್ಲಿಲ್ಲ ಎರಡನೇ ಮಾತು ಬೇರೆ, ಅದ್ ಮುಂದಿನ ಬೇರೆ. ಆಗ್ತೀನಂತಾನೆ ಹೋಗ್ಬೇಕು. ನಾನ್ ಗೆಲ್ತೀನಿ, ಈ ಸಲ ಎಕ್ಸಾಮ್ ಪಾಸ್ ಆಗ್ತೀನಿ, ನಾನು ಚೆನ್ನಾಗಿ ಬರಿತೀನಿ ಅಂತ ಒಂದು ಕಾನ್ಫಿಡೆಂಟ್ ನಾಗೆ ನಾವು ಎಕ್ಸಾಮ್ ಹಾಲ್ ಪ್ರವೇಶ ಮಾಡ್ಬೇಕು. ಕಾನ್ಫಿಡೆಂಟ್ ಇಂದನೆ ಬರಿಬೇಕು. ನನಗೆ ಏನ್ ಗೊತ್ತಿಲ್ಲ ಅಂದ್ರು ಒಂದು ಕಾನ್ಫಿಡೆಂಟ್ ಇರ್ಬೇಕು ನಮ್ಗ. ಆ ಒಂದ್ ಧೈರ್ಯಂ ಸರ್ವತ್ರ ಸಾಧನ, ಅದೇ ನಮ್ಮನ್ನು ಮುಂದುವರಿಸ್ತದ. ಹಾಗಾಗಿ ಯಾವತ್ತು ನಮ್ಮ ಮೇಲೆ ನಮ್ಮ ನಂಬಿಕೆಯನ್ನ ಕಳ್ಕೋಬಾರ್ದು. ಅದು ಒಂದ್ ಯಾವತ್ತು ನಮ್ಮ ಮೇಲೆ ನಂಬಿಕೆ ನಮಗ ಇರ್ತದೋ ಜೀವನದಲ್ಲಿ ಎಲ್ಲವೂ ಕೂಡ ಸಾಧನೆ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು. ಹೌದು ಮೇಡಮ್. ನಂತರ ಒಂದು ಓವರ್ ಆಲ್ ಸಲಹೆ ಅಂತ ಆಗಿರ್ಬಹುದು ಎಲ್ಲಾ ಸ್ಟೂಡೆಂಟ್ಸ್ ಗೆ, ಎಲ್ಲಾ ಸ್ಪರ್ಧಾರ್ಥಿಗಳಿಗೆ, ಅದನ್ನ ಒಂದು ಇನ್ಸ್ಪಿರೇಷನಲ್ ಕೋಟ್ ಒಂದಿಗೆ ಅವರಿಗೆ ಹೇಳಬೇಕಾದ್ರೆ ತಾವು ಯಾವ ರೀತಿ ಹೇಳಕ್ ಇಷ್ಟಪಡ್ತೀರಿ ಮೇಡಮ್? ಏನಿಲ್ಲ ಸರ್, ಇನ್ಸ್ಪಿರೇಷನ್ ವರ್ಡ್ಸ್ ಅಂದ್ರೆ ಒಂದು ಅದೇ ದೊಡ್ಡದಾದ ಗುರಿ ಇಟ್ಕೊಳ್ಳಿ. ಎಲ್ ನೀವು ಅದರೊಂದಿಗೆ ನೀವು ದೊಡ್ಡದಾದ ಕನಸನ್ನ ಕಾಣಿ. ಏನ್ ಮಾಡಿ ಅದನ್ನೇ ವಿಚಾರ ಮಾಡ್ರಿ ಯಾವತ್ತು ನಿಮ್ ಮನದೊಳಗ. ನನ್ನ ಅಂದ್ರೆ ಉದಾಹರಣೆ, ನಾನು ಮೊದ್ಲಿಂದ ಅಷ್ಟೇ ಸರ್ ನನಗ ಗ್ರೀನ್ ಇಂಕ್. ನಾನ್ ಯಾರ ಕಡೆ ಅಟೆಸ್ಟೆಡ್ ಹೋದ್ನಂದ್ರ ನಾನು ಯಾವಾಗ ಗ್ರೀನ್ ಇಂಕ್ ಮಾಡ್ತೀನಿ ಸೈನ್ ಅಂತರ ಆತರ ಒಂಥರ ಮೋಟಿವೇಶನ್ ಬೆಳೆಸ್ಕೊಳ್ರಿ, ಒಂದು ಇದು ಇಟ್ಕೊಳ್ರಿ. ನನಗ ಅದೇ ತರ ಒಂದ್ ಭಾವನೆ ಇತ್ತು. ಎಲ್ಲಾದ್ರೂ ಗೋರ್ಮೆಂಟ್ ಗಾಡಿ ಹೋದ್ರೆ ನಾನು ಯಾವಾಗ ಹತ್ತಿನೋ. ದಿನ ದಿನ ನಮ್ಮಲ್ಲಿ ಏನಾಗಿರ್ಬೇಕು, ಪದೇ ಪದೇ ನಮ್ಮಲ್ಲಿ ಉತ್ಸಾಹವನ್ನು ಉಕ್ಕಿಸ್ತಿರ್ಬೇಕು. ನಾನು ಹೋಗಕ್ ಆಗಲ್ ಬಿಡು ಹಂಗ ಅನ್ಕೋಬಾರ್ದು, ನಾನು ಯಾವಾಗ ಹೋಗ್ತೀನೋ ಆತರ ಕನಸು ಕಾಣ್ತಿರ್ಬೇಕು. ಅವಾಗ ಒಂದಿಲ್ಲ ಒಂದಿನ ನಾವು ಹತ್ತಿ ಹತ್ತೀವಿ, ಆತರ ಒಂದ್ ಸಾಧನೆ ಮಾಡೇ ಮಾಡ್ತೀವಿ. ಹಾಗಾಗಿ ಪ್ರತಿ ದಿನದ ಜೀವನದೊಳಗು ನೋಡಿದಾಗ ನೀವು ಆತರ ಸಾಧನೆಯನ್ನ ಕಲ್ಪಿಸಿಕೊಳ್ರಿ. ನಾನು ಆತರ ಇದ್ದಾಗ, ನಾನಿದ್ದಾಗ DC KS ಹೆಚ್ಚು ನೀವು IAS ಗುರಿ ಇಟ್ಕೊಡ್ರಿ. ನಾನು ಹೇಳೋದಿಷ್ಟೇ, ನಾವು KS IAS ಗುರಿ ಇಟ್ಕೊಡ್ರಿ. ಈಗ ಅಂದ್ರೆ 108 ಮಾರ್ಗದರ್ಶನ ಇದಾವು, ಅವಾಗಿನಂಗಿಲ್ಲ. ನಾವೆಲ್ಲ 10 ವರ್ಷದಿಂದ ಸ್ಟಾರ್ಟ್ ಮಾಡಿದವರು, ಇವಾಗ ಇನ್ನೂ ಟೆಕ್ನಾಲಜಿ ಮುಂದುವರೆದ ಬೇಕಾದಷ್ಟು ಬೆರಳ ತುದಿಯಲ್ಲಿ ನಿಮಗ ಸಿಗ್ತದ. ಹಾಗಾಗಿ ಒಂದು ದೊಡ್ಡದಾದಂತ ಗುರಿ ಇಟ್ಕೊಡಿ, ಅದನ್ನ ಅದರೊಂದಿಗೆ ಜೀವಿಸ್ರಿ, ಕನಸು ಕಾಣಿ. ನಾನು DC ಆದ್ರೆ ನಾನು ಯಾವ ತರ ಇರ್ಬೇಕು, ಹೌದಿಲ್ಲ, ನಾನು AC ಆದ್ರೆ ಯಾವ ತರ ಮಾತಾಡ್ಬೇಕು, ಯಾವ ತರ ಇರ್ಬೇಕು. ನೀವು DYSP ಕನಸು ಕಾಣ್ತಕ್ಕಂತ ಹುಡುಗರು, ನಾನು DYSP ಆದ್ರೆ ಯಾವ ತರ ನಾನು ಸೇವ್ ಮಾಡ್ತಿದ್ನಿ. ಉದಾಹರಣೆ ಕೋವಿಡ್ ಅಂತ ಒಂದ್ ಸಂದರ್ಭದಲ್ಲಿ ನಾನು DC ಆದ್ರೆ ಯಾವ ತರ ಡಿಸಿಷನ್ ತಗೋತಿದ್ದೆ, ಆತರ ಒಂದು ಕನಸು ಕಾಣ್ಬೇಕು ಅವ್ರು. ಆಗೋದು ಆತರ ನನಗ, ಯಾಕಂದ್ರ ಅವೇನಾಗ್ತ ನಮಗ ಖುಷಿ ಕೊಡ್ತಾವು. ಅದ್ರ ಆ ಒಂದು ದಾರಿಯೊಳಗ ನಮ್ಮನ್ನ ಕೊಂಡ್ಕೊಂಡು ಹೋಗ್ತಾವ್ ಹೋಗ್ತಾವ್ ನಮ್ಮನ್ನ ಕೊಂಡೊಯ್ತಾವ್. ಹಾಗಾಗಿ ಆತರ ಒಂದ್ ಕನಸು ಕಾಣ್ರಿ. ಒಂದೊಳಗ ಹೇಳ್ತೀನಲ್ಲ,
ಮತ್ತೊಂದು ಹೇಳುದು ನಿದ್ದೆಯಲ್ಲಿ ಕಾಣುವ ಕನಸಲ್ಲ ಅದು ನಮ್ಮ ಕನು ಕನಸು ನಿದ್ದೆ ಮಾಡಿಸ್ಕೊಡ್ಬಾರ್ದು ಆತರ ಕನಸು ಕಾಣ್ಬೇಕು ಅಬ್ದುಲ್ ಕಲಾಂ ಅವ್ರು ಹೇಳ್ದಂಗ ನಿದ್ದೆ ಮಾಡಿಸ್ಕೊಡ್ಬಾರ್ದು ಆತರ ಒಂದು ಕನಸು ಕಾಣ್ರಿ ಸಾಧನೆ ಮಾಡ್ರಿ ಯಾವ್ದು ಅಸಾಧ್ಯ ಅನ್ನೋದು ಹೇಳ್ತಿರಲಿ ನೆಪೋಲಿಯನ್ ಹೇಳ್ದಂಗ ಯಾವ್ದು ಇಲ್ಲ ಅಸಾಧ್ಯ ಅನ್ನೋದು ಮನಸ್ಸು ಬೇಕು ಎಲ್ಲ ಬೇಕು ಹಾಗೆ ಅನ್ನ ಕಡಿಮೆ ಈ ಒಂದು ಪ್ರಯತ್ನದ ಬಗ್ಗೆ ತಮ್ಮ ಅನಿಸಿಕೆ ಏನು ಮೇಡಮ್ ತುಂಬಾನೇ ಇಷ್ಟ ಆಯ್ತು ಸರ್ ಇದು ನನಗೆ ಯಾಕಂದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ವಿಡಿಯೋ ನೋಡಿದೆ ನಾನು ನಮ್ಮ ಪ್ರಿಯಾಂಕ್ ಆಗಿರ್ಬೋದು ಅಮೃತ್ ಆಗಿರ್ಬೋದು ರಮ್ಯ ಆಗಿರ್ಬೋದು ನಾವು ಏನಾಗ್ತದೆ ನಾವು ಕೂಡ ಅಷ್ಟೇ ನಾವು ಓದುವಾಗ ಸಂಡೆ ಗೆಸ್ಟ್ ಅಂತ ಬಂದ ತಕ್ಷಣ ಫಸ್ಟ್ ಅದೇ ಓದ್ತಿದ್ವಿ ನಾವು ಇಂಟರ್ವ್ಯೂ ಓದ್ತಿದ್ವಿ ಯಾಕೆ ಗೊತ್ತಾ ಅವ್ರು ಯಾವ ತರ ಓದಿರ ನಾವ್ ಯಾವ ತರ ಓದ್ಬೇಕು ಏನೋ ಕ್ಯೂರಿಯಾಸಿಟಿ ಆ ಒಂದು ಓದುವಂತ ಒಂದು ದಿನದೊಳಗ ಹಾಗಾಗಿ ಈಗ ನಾವ್ ಯಾವ ತರ ಓದಿವಂತ ಅವ್ರಿಗೆ ಗೊತ್ತಾದ್ರೆ ಅವ್ರು ಫಸ್ಟ್ ಕೇಳ್ತಾರ ಇದನ್ನ ಓ ಈ ತರ ಓದಿದಾರ ತಮಗೆ ಯಾವ್ದು ಬೇಕು ಅದನ್ನ ಅವ್ರು ತಾವ್ ಫಾಲೋ ಮಾಡ್ತಾರ ಇದೊಂದು ತುಂಬಾ ಒಳ್ಳೆಯ ಒಂದು ಬೆಳವಣಿಗೆ ಇದೆ ಅನ್ ಅಕಾಡೆಮಿ ಅಂತ ಎಲ್ಲರನ್ನು ಇಂಟರ್ವ್ಯೂ ತಗೊಳ್ಳೋದು ಹೀಗಾಗಿ ನಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳು ಕೂಡ ಇದೊಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಇದು ಹಾಗಾಗಿ ನಮ್ಮ ಅನಿಸಿಕೆಗಳನ್ನ ನಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿ ನಾವ್ ಈ ತರ ಓದಿದ್ವಿ ಯಾಕಂದ್ರ ಓದುವಂತ ವಿದ್ಯಾರ್ಥಿಗಳಿಗೆ ಅನ್ಸ್ತದೆ ಆಮೇಲೆ ಮದುವೆಯಾಗಿ ಅವ್ರು ಕೂಡ ಮದುವೆಯಾಗಿ ನಮ್ಮ ಮನೆಯವ್ರ ಸಪೋರ್ಟ್ ತಗೊಂಡು ನಮ್ಮ ತಾಯಿ ಸಪೋರ್ಟ್ ತಗೊಂಡು ಓದಾರ ಅಂದ್ರ ಅವ್ರು ಇನ್ನು ಸಿಂಗಲ್ ಇರ್ತಕ್ಕಂಥವ್ರಿಗೆ ಆಗಿರ್ಬೋದು ಮದುವೆ ಆಗಿರುವಂತವ್ರಿಗೆ ಆಗಿರ್ಬೋದು ಮಕ್ಕಳು ಜೊತೆಗೆ ಓದಿರುವಂತವ್ರಿಗೆ ಇನ್ನೊಂದ್ರ ಇನ್ಸ್ಪೈರ್ ಆಗ್ತದೆ ಇದೆಲ್ಲ ಅಂದ್ರೆ ಇಂಥವ್ರು ಸಿಗೋದು ಏನಾಗ್ತದೆ ನಮ್ಮ ಅಭಿಪ್ರಾಯ ಹೇಳಿದಾಗ ಓ ಈ ತರ ಮಾಡ್ಬೋದಲ್ಲ ಅಂತ ಅವ್ರಿಗೂ ಕೂಡ ಒಂದು ಛಲ ಹುಟ್ಟುಕೊಂತದ ಇದು ಒಳ್ಳೆ ಬೆಳವಣಿಗೆ ಸರ್ ನಿಮ್ಮ ಅನ್ನ ಅಕಾಡೆಮಿಯಿಂದ ನನ್ ಖುಷಿ ಆಯ್ತು ನಿಮ್ಮ ಇವತ್ತೇ ಎಲ್ಲ ನಾ ಮೊದ್ಲಿಂದ ಇವ್ರದ್ದು ನಿಮ್ದು ಹಲವಾರು ವಿಡಿಯೋಗಳು ನಾನು ನೋಡಿದ್ದೀನಿ ಸರ್ ನಮ್ಮ ಫ್ರೆಂಡ್ಸ್ ಎಲ್ಲ ವಿಡಿಯೋ ನೋಡಿದ್ದೀನಿ ಸರ್ ಹಾಗೆ ಅನ್ ಅಕಾಡೆಮಿಯ ಸಬ್ಜೆಕ್ಟ್ ಲೈವ್ ಕ್ಲಾಸಸ್ ಕೂಡ ಇರುತ್ತೆ ಮತ್ತು ಸ್ಪೆಷಲ್ ಕ್ಲಾಸಸ್ ಕೂಡ ನಡೀತಾ ಇರುತ್ತೆ ಅದ್ರ ಬಗ್ಗೆ ತಮ್ಮದು ಏನಾದ್ರು ಸಲಹೆ ಅಥವಾ ಅದ್ರ ಬಗ್ಗೆ ಅನಿಸಿಕೆಯನ್ನ ಹೇಳ್ಬೇಕಂದ್ರೆ ಹೇಳ್ಬಹುದು ಮೇಡಮ್ ಸರ್ ಇದು ಏನಾಗ್ತದಂದ್ರೆ ಈಗ ಒಳ್ಳೆಯದು ಸರ್ ಇದು ಏನಂದ್ರೆ ಕರ್ನ ಅಂತ ಒಂದು ಭೀತಿ ಒಳಗ ನಮ್ ನಮ್ ಮನೆಯೊಳಗೆ ಇರ್ಬೇಕಂತ ಅನಿವಾರ್ಯತೆ ಬಂದದ ಎಲ್ರು ಗ್ಯಾದರ್ ಆಗಿ ಯಾವ್ದೇ ಕೋಚಿಂಗ್ ಕ್ಲಾಸಿಗೆ ಹೋಗುವಂತ ಪರಿಸ್ಥಿತಿ ಒಳಗೂ ಇಲ್ಲ ಆಮೇಲೆ ನಿಮ್ಮ ಅನ್ನ ಅಕಾಡೆಮಿಯಿಂದ ಕೊಡ್ತಕ್ಕಂತ ಒಂದು ಏನು ನಾಲೆಜ್ ಶೇರಿಂಗ್ ಇದೆಯಲ್ಲ ನೀವು ಕ್ಲಾಸಸ್ ಇದೆಯಲ್ಲ ಒಳ್ಳೆ ಕ್ವಾಲಿಟಿ ಅಂದ್ರೆ ಒಳ್ಳೆ ಕ್ವಾಲಿಟಿ ಕ್ವಾಲಿಫೈಡ್ ನೀವು ಇರೋದ್ರಿಂದ ಇಲ್ಲಿ ಇಲ್ಲಿದ್ದಂತವ್ರು ಅದೇನಾಗ್ತದಂದ್ರೆ ಎಲ್ರಿಗೂ ಓದು ಸ್ಪರ್ಧಾರ್ಥಿಗಳಿಗೆ ಏನಾಗ್ತದ ಒಳ್ಳೆ ಜ್ಞಾನ ಸಿಗ್ತದ ಯಾವ ರೀತಿ ಓದ್ಬೇಕಂತ ಒಂದು ಐಡಿಯಾ ಸಿಗ್ತದ ಮನೆಯೊಳಗ ಬೋರ್ ಆಗುದಿಲ್ಲ ಅವ್ರಿಗೆ ಆಮೇಲೆ ಈಗ ಮುಂದೆ ಎಕ್ಸಾಮ್ ಬಂದ್ವಿ ಇನ್ನೇನು ಆಗಸ್ಟ್ಕ ಹಾಗಾಗಿ ಅವ್ರು ಒಂದು ಪ್ಲಾನ್ ಮಾಡ್ಕೊಂಡು ಕೇಳೋದ್ರಿಂದ ಏನಾಗ್ತದ ಓದೋದ್ರಿಂದ ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ಓದೋದ್ರಿಂದ ನೀವು ಅವ್ರನ್ನ ಮೋಟಿವೇಟ್ ಮಾಡೋದ್ರಿಂದ ಅವ್ರು ಸುಮ್ನೆ ಟೈಮ್ ಅವ್ರದ್ದು ಟೈಮ್ ಪಾಸ್ ಆಗುದಿಲ್ಲ ಅವ್ರ ಟೈಮ್ ವೇಸ್ಟ್ ಆಗುದಿಲ್ಲ ಅವ್ರನ್ನ ನೀವು ಒಂದು ಎಕ್ಸಾಮ್ ನ ದಿಶೆ ಒಳಗ ಕರೆದುಕೊಂಡೋಗಿ ಅವ್ರ ಸಾಧನೆಗೆ ನಿಮ್ಮ ಸಹಕಾರ ಏನ್ ಕೊಡ್ತಾ ಇದ್ರಿ ತುಂಬಾ ಉತ್ತಮವಾದಂತ ಬೆಳವಣಿಗೆ ಸರ್ ಇನ್ನೂ ಯಶಸ್ ಅನ್ನ ಪಡೀಲಿ ಇದು ನಿನ್ನ ಕೇಳದಂತ ಅನೇಕ ವಿದ್ಯಾರ್ಥಿಗಳು ಹಲವಾರು ಎಕ್ಸಾಮ್ಸ್ ಗಳನ್ನ ಪಾಸ್ ಆಗಿ ಸರ್ ಇದೊಂದೇ ಅಲ್ಲ ಹಲವಾರು ಎಕ್ಸಾಮ್ಸ್ ಗಳನ್ನ ಪಾಸ್ ಆಗಿ ಕ್ಲಿಯರ್ ಆಗಿ ಇದ್ರ ಸದುಪಯೋಗನ್ನ ಎಲ್ಲಾ ವಿದ್ಯಾರ್ಥಿಗಳು ತೆಗೆದುಕೊಳ್ಳಿ ಅಂತ ಹೇಳ್ತೀನಿ ಸರ್ ನಾನು ಇದಕ್ಕೆಲ್ಲಾ ಕಾರಣ ನಮ್ಮ ಮನೆಯವ್ರು ಸರ್ ಮೌನೇಶ್ ಅಂತ ಅವ್ರ ಸಪೋರ್ಟ್ ಇರದಿದ್ರೆ ನಾನು ಏನ್ ನಮ್ಮ ತಾಯಿ ಮತ್ತೆ ಅಂಗನವಾಡಿ ಶಿಕ್ಷಕಿ ಅವಳು ಬಹಳ ಓದ್ದವಳಲ್ಲ ಅದಾಗ್ಯೂ ನನ್ನ ಒಂದು ಉನ್ನತವಾದಂತ ಒಂದು ನನ್ನ ಕನಸಿಗೆ ಅವರಿಬ್ರು ಎರಡು ಕಣ್ಣು ನನಗೆ ನಮ್ಮ ಮನೆಯವರು ಮತ್ತೆ ಮೌನೇಶ್ ಮತ್ತೆ ಒಳ್ಳೆ ಫ್ರೆಂಡ್ ನನಗೆ ಅವರು ಮತ್ ನನ್ನ ತಾಯಿ ಅವರಿಬ್ಬರದ ಸಹಕಾರ ಇಲ್ಲದಿದ್ರು ನಾನು ಇವತ್ತೇನೂ ಆಗ್ತಿದ್ದಿಲ್ಲ ಅದೇ ಟೀಚರ್ ಆಗಿ ಇರ್ತಿದ್ದೆ ನಾನು ಯಾವತ್ತು ಮದುವೆ ಆಗಿದ್ದೆ ಅವತ್ತಿಂದ ನನಗೊಂದು ಅವರು ಮದ್ವೆಗಿಂತ ಮೊದ್ಲು ಒಂದು ಸಪೋರ್ಟಿವ್ ಒಬ್ಬ ಫ್ರೆಂಡ್ ಆಗಿ ಮದುವೆ ಆದ್ಮೇಲೂ ಕೂಡ ಎಲ್ಲಾ ರೀತಿ ಒಂದು ಸಪೋರ್ಟಿವ್ ಆಗಿ ಅವರು ಮತ್ ನನ್ನ ತಾಯಿ ನಾವು ತುಂಬಾ ಸಣ್ಣ ಹಳ್ಳಿಯವರು ಅದು ಕನ್ನಡ ಮೀಡಿಯಂ ಹುಡುಗಿ ನಾನು ಆಮೇಲೆ ಎಲ್ಲಾ ಬಾಹ್ಯವಾಗಿ ಬರೆದವಳು ನಾನು ಯಾವ ಎಕ್ಸಾಮ್ ಅನ್ನು ನಾನು ಪಿ ಯು ಸಿ ರಿಸರ್ಚ್ ಎಲ್ಲ ಅಷ್ಟು ಉಳಿದಿದ್ದೆಲ್ಲ ನಾ ಬಾಹ್ಯವಾಗಿ ಕಟ್ಕೊಂಡು ಓದ್ದವಳು ಮತ್ತು ನನ್ಗೆ ಅದೃಷ್ಟ ಇಲ್ಲ ರೆಗ್ಯುಲರ್ ಹೋಗಿ ಕಲಿಯುವಂತ ಅದೃಷ್ಟ ಆದಾಗ್ಯೂ ನಾನು ಆರಾಮಾಗೆ ನಾನು ಎಸ್ ಸಿ ಪೋಸ್ಟ್ ಗೆ ಬಂದಿದ್ದೀನಿ ಅಂದ್ರೆ ನಾನು ಯಾಕೆ ಅಷ್ಟು ಕಷ್ಟಪಟ್ಟಿನ ಅನ್ನಂಗೆ ಇಲ್ಲ ನಾನು ಇಷ್ಟಪಟ್ಟು ಓದಿ ಬಂದಿನಿ ಅಂತ ಹೇಳ್ತೀನಿ ಅವ್ರದೆಲ್ಲ ಸಪೋರ್ಟ್ ತಗೊಂಡು ನಾವು ಚೆನ್ನಾಗಿ ನಾವು ಕಷ್ಟಪಟ್ಟ ನಮ್ಮ ಮನೆಯವರ ಯಾರಾದ್ರೂ ಸಪೋರ್ಟ್ ಮಾಡೇ ಮಾಡ್ತಾರ ಆತರ ನೀವು ನಿಮ್ ತಂದೆ ತಾಯಿ ಬೇಜಾರು ಮಾಡ್ದಂಗ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಸಪೋರ್ಟ್ ತಗೊಂಡು ಮನೆಯವರು ಮನೇಲಿ ಇದ್ದವ್ರು ಅಂತ ಎಲ್ಲಾರು ಸಪೋರ್ಟ್ ತಗೊಂಡು ನೀವು ಓದಿ ಸಾಧನೆ ಮಾಡಿ ಅಂತ ಎಲ್ರಿಗೂ ಕೂಡ ಒಂದು ಕರ್ನಾಟಕದಲ್ಲಿ ಇರ್ತಕ್ಕಂತ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ನಾನು ಹೇಳಿಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇಷ್ಟು ಕಷ್ಟ ಒಂದು ಜರ್ನಿ ತುಂಬಾನೇ ಸ್ಟ್ರಗಲ್ ಮಾಡಿ ಬಂದ್ವಿ ನಾವು ಯಾವತ್ತು ಗೌರ್ಮೆಂಟ್ ಸ್ಕೂಲ್ ನಲ್ಲಿ ಓದಿ ಕನ್ನಡ ಮೀಡಿಯಂ ಓದಿ ತರಕಾರಿ ಮಾರಿ ತರಕಾರಿ ಮನೆ ಮನೆ ಹೋಗಿ ತರಕಾರಿ ಮಾರದವ್ರು ನಾವು ಹಂಗಾಗಿ ಇಂಥವ್ರೆ ನಾವು ಓದಿದೀವಿ ಅಂದ್ರೆ ಎಲ್ಲಾ ಅನುಕೂಲ ಇದ್ದವ್ರು ನೀವ್ ಯಾಕೆ ಓದ್ಬಾರ್ದು ಅನ್ನೋದೇ ನನ್ನ ಆಸೆ ಸರ್ ಹಾರೈಕೆ ಎಲ್ಲ ಒಳ್ಳೇದಾಗಲಿ ಅಂತ ಹೇಳ್ತೀನಿ ಸರ್ ಇಷ್ಟೇ.
ಓಕೆ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಅನ್ಅಕಾಡೆಮಿಗೆ ಆಗಮಿಸಿದ್ದಕ್ಕೆ ಹಾಗೂ ತಮ್ಮ ಒಂದು ಸಮಯವನ್ನ ನಮ್ಮ ಎಲ್ಲಾ ಸ್ಟೂಡೆಂಟ್ಸ್ ಗಳಿಗೆ ನೀಡಿ ಅತ್ಯಂತ ಉತ್ತಮವಾದ ಒಂದು ಸಲಹೆಗಳನ್ನು ನೀಡಿದಿರಿ. ಹಾಗೆ ನಮ್ಮ ಸ್ಟೂಡೆಂಟ್ಸ್ ಕೂಡ ತಮ್ಮ ಎಲ್ಲ ಸಲಹೆಗಳನ್ನು ಧನಾತ್ಮಕವಾಗಿ ಬಳಸಿಕೊಂಡು ಆದಷ್ಟು ಬೇಗ ತಮ್ಮ ತಮ್ಮ ಗುರಿಗಳನ್ನು ಮುಟ್ತಾರೆ ಅನ್ನುವಂತ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ನಾನು ಸಹ ಆಡಕ್ಕೆ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಅನ್ಅಕಾಡೆಮಿಗೆ ಆಗಮಿಸಿದ್ದಕ್ಕೆ. ಜನ.